व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः शुभिः प्लावयन् मा आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासञ्च विज्ञानसहस्रभानुं पूर्णप्रबोधञ्च सुतत्वदीपम् क्रमाद्गुरूंश्च प्रणमामि मूर्ध्ना तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं स्वस्त्यस्तु सतां श्रीगुरुभ्यो नमः हरिः ओ ರಾಘವೇಂದ್ರ ಗುರು ಸಪ್ತಾಹದ ಶುಭ ಅವಸರದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಈ ಸಚ್ಚಿಂತನೆಯನ್ನು ನಡೆಸುವ ಅವಕಾಶ ಒದಗಿದ್ದಕ್ಕಾಗಿ ಭಗವಂತನಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನೆರೆದಿರುವ ಎಲ್ಲ ಭಗವದ್ಭಕ್ತರನ್ನು ಅಭಿಮಾನಪೂರ್ವಕವಾಗಿ ಗೌರವಿಸ್ತಾ ಇವತ್ತಿನ ಚಿಂತನೆಯ ವಿಷಯ ಕರ್ಮಣ್ಯೇವಾಧಿಕಾರಸ್ತೆ ರಸ್ತೆ ಇದ್ರೂ ಇದು ಎಲ್ಲರೂ ಹೋಗಬೇಕಾದ ರಸ್ತೆ ಯಾರೂ ಬಿಡುವ ಹಾಗಿಲ್ಲ ಈ ರಸ್ತೆಯನ್ನು ಬಿಟ್ಟರೆ ಬದುಕ್ಲಿಕ್ಕೆ ಜಾಗ ಇಲ್ಲ ಬೇರೆ ಗೊತ್ತಿದ್ರೋ ಗೊತ್ತಿಲ್ಲದೆಯೋ ಹೋಗಬೇಕಾದ ರಸ್ತೆ ಅಂದಮೇಲೆ ಅದು ಯಾವ ರಸ್ತೆ ಅಂತ ಹೇಳಿದ್ದು ಕೃಷ್ಣ ಕರ್ಮಣ್ಯೇವಾಧಿಕಾರಸ್ತೆ ಅಂತ ಈ ಪದದ ಯಥಾವತ್ತಾದ ಅನುವಾದವನ್ನು ನೋಡಿದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕಥಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೇ ಸಂಗೋ ಸ್ವಕರ್ಮಣಿ ಅಂತ ಇದು ಗೀತೆಯಲ್ಲಿ ಎರಡನೆಯ ಅಧ್ಯಾಯದಲ್ಲಿ ನಲವತ್ತೇಳನೆಯ ಶ್ಲೋಕವಾಗಿ ಬಂದ ಸಂಗತಿ ಅರ್ಜುನನಿಗೆ ತನ್ನವರನ್ನೆಲ್ಲ ಕಳೆದುಕೊಳ್ಳುವ ವ್ಯಥೆಯಿಂದ ಕೈಜಾರಿದ ಗಾಂಡೀವವನ್ನು ಮತ್ತೆ ಮರಳಿ ಹಿಡಿಸುವುದಕ್ಕೆ ಬೇಕಾದಂತಹ ಮಾತನ್ನಾಡುವ ಪ್ರಕ್ರಿಯೆ ಶುರುವಾಗಿದೆ ಅದಕ್ಕಾಗಿ ಅವನು ಮೊದಲು ಆರಂಭ ಮಾಡಿದ ವಿಷಯ ಆತ್ಮನಿತ್ಯತ್ವವಾದ ಆತ್ಮ ಅನ್ನೋದು ನಿತ್ಯ ಅದು ಸಾಯಲ್ಲ ಅಂದಮೇಲೆ ನೀನು ಯಾರನ್ನು ಕೊಲ್ತಾ ಇಲ್ಲ ನೀನೀಗ ಅವರನ್ನು ಕೊಲ್ಲುವುದಿಲ್ಲ ಅಂತ ಬಿಟ್ಟರೂ ಅವರು ಒಂದು ದಿವಸ ಸಾಯುವವರೇ ಈಗ ಅವರೇ ದುರ್ಯೋಧನನ ಪರವಾಗಿ ನಿಂತಿದ್ದಾರೆ ಆದ್ದರಿಂದಾಗಿ ಅವರನ್ನು ನಿನ್ನ ಯುದ್ಧದಲ್ಲಿ ನಿಗ್ರಹಿಸ್ತಾ ಇದ್ದಿ ಅಷ್ಟೇ ಇದು ಹೊರತಾಗಿ ಇನ್ಯಾವುದೇ ರೀತಿಯಿಂದ ಕೂಡ ನಿನಗೆ ಬಾಧೆಯಾಗುವಂತಹ ವಿಷಯ ಇಲ್ಲಿ ಇಲ್ಲ ಅನ್ನೋದನ್ನು ಹೇಳ್ತಾ ಹುಟ್ಟು ಸಾವು ಅನ್ನೋದು ಎರಡೂ ಕೂಡ ಅನಿವಾರ್ಯವಾದ ಸ್ಥಿತಿ ಯಾವುದು ಅನಿವಾರ್ಯವೋ ಅದಕ್ಕೆ ದುಃಖ ಪಡುವುದರಲ್ಲಿ ಯಾವುದೇ ಕಾರಣ ಇಲ್ಲ ಯಾರೋ ಒಬ್ಬ ನಮ್ಗೊಬ್ಬ ಮಿತ್ರ ಇರ್ತಾನೆ ಅವನಿಗೆ ಬೆನ್ನಿಗೆ ಎರಡು ಬಾರಿಸಿ ಮಾತಾಡೋದು ಅಭ್ಯಾಸ ಬಹಳ ಪ್ರೀತಿ ಅದು ಆವಾಗ ಅವನ ಎದುರುಗಡೆ ಬಂದ ತಕ್ಷಣವೇ ನಮ್ಮ ಬೆನ್ನು ನೆಟ್ಟಗಾಗ್ಬಿಡುತ್ತೆ ಆ ಒಂದು ಬೆನ್ನಿಗೆ ಬೀಳುತ್ತೆ ಅಂತ ಅಂದ್ರೆ ಅದು ಅಪರಿಹಾರಿ ಆದ್ರಿಂದಾಗಿ ನಾವು ಅದಕ್ಕೆ ವ್ಯಥೆ ಪಡುವುದಿಲ್ಲ ಏ ಅವನು ಯಾವಾಗಲೂ ನಮಗೆ ಹಾಗೆ ಹೊಡೆದೇ ಮಾತಾಡಿಸುದು ನನಗೆ ಬೇಜಾರಾಗೋದಿಲ್ಲ ಅದೇ ಅಕಸ್ಮಾತ್ ಗೊತ್ತಿಲ್ಲದೆ ಯಾರಾದರೂ ಬಂದು ಹಾಗೆ ಹೊಡೆದ್ರೆ ಒಂದು ಸರ್ತಿ ಕೈಯಲ್ಲಿರೋ ಎಲ್ಲ ಶಕ್ತಿಯನ್ನು ತೆಗೆದು ವಾಪಸ್ ಹೊಡೆಯೋಣ ಅಂತ ತಿರುಗ್ತೇವೆ ಆಮೇಲೆ ಗೊತ್ತಾಗುತ್ತೆ ಅವನು ಅಂತ ಆಗ ಸಡ್ಕೊಳ್ತೇವೆ ಕಷ್ಟಪಟ್ಟು ಹಾಗಾಗಿ ಅನಿವಾರ್ಯವಾದದ್ದನ್ನು ಒಪ್ಪಿಕೊಳ್ಬೇಕು ಅಂತ ಹೇಳುವುದಕ್ಕೋಸ್ಕರ ಪಿ ವಿವರಣೆಯನ್ನು ಕೊಡ್ತಾ ಅದರ ಮುಂಭಾಗದ ವಿವರ ಕ್ರಿಯೆ ಅನ್ನೋದು ಅನಿವಾರ್ಯ ಅಂತ ನಹಿ ಕಶ್ಚಿತ್ ಕ್ಷಣಮಿ ಜಾತು ತಿಷ್ಠತಿ ಅಕರ್ಮಕೃತ್ ಯಾವ ಒಬ್ಬ ವ್ಯಕ್ತಿಯು ಕೂಡ ನಾನೇನು ಮಾಡಲ್ಲ ಅಂತ ಹೀಗೆ ಕೆಲವೊಂದು ಸರ್ತಿ ಕೆಲವೊಮ್ಮೆ ವೇದಾಂತ ಸ್ವಲ್ಪ ಅರೆಬರೆ ತಲೆ ಒಳಗೆ ಹೋದರೆ ಅವಾಗ ಹೀಗೆಲ್ಲ ಏನೇನೋ ಆಲೋಚನೆಗಳು ಬರ್ತವೆ ಎಲ್ಲ ದೇವರೇ ಮಾಡೋದಂದ ಮೇಲೆ ನಾವೇನು ಮಾಡಬೇಕು ಅಂತ ಇದು ಯಾವಾಗ ಅಂದರೆ ಅವನಿಗೆ ಕಷ್ಟ ಆಗ್ತಾ ಇದೆ ಅಥವಾ ಹೊರೆ ಬೀಳ್ತಾ ಇದೆ ಅಥವಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಮಾತ್ರ ಈ ಮಾತು ಬರುವುದು ಇದೇ ನಿಯಮವನ್ನು ಎಲ್ಲ ಕಡೆ ಪಾಲಿಸ್ತಾನ ಕೇಳಿದರೆ ಇಲ್ಲ ತಟ್ಟೆ ಮುಂದೆ ಒಳ್ಳೆಯ ಕೆಂಪಕ್ಕಿಯ ಗಂಜಿ ಅದಕ್ಕೆ ತುಪ್ಪ ಅದಕ್ಕೊಂದು ಮಿಡಿ ಉಪ್ಪಿನಕಾಯಿ ಜೊತೆಗಿದ್ದು ಎದುರುಗಡೆ ತಟ್ಟೆಯಲ್ಲಿಯೋ ಎಲೆಯಲ್ಲೋ ಹಾಕಿ ಕೂಡಿಸಿ ಈಗ ಕೂಡು ಕೈಗಟ್ಟಿ ಎರಡು ಒಂದೂವರೆ ದಿವಸದಿಂದ ಊಟ ಇಲ್ಲ ಹಸಿವಾಗಿದೆ ಅಂತ ಇಟ್ಕೊಳ್ಳಿ ಏಕಾದಶಿ ದಶಮಿ ಮಧ್ಯಾಹ್ನ ಬಿಟ್ಟು ದ್ವಾದಶಿ ಬೆಳಿಗ್ಗೆ ಈ ರೀತಿ ಕೂಡಬೇಕು ದೇವರೇ ಮಾಡಿಸ್ತಾನೆ ಅಂತ ಆಗ ಮೂಗು ಘಮ ಘಮ ಕಣ್ಣು ಆ ಬಣ್ಣ ನೋಡಿ ಆಸೆ ಪಡುತ್ತೆ ಪಕ್ಕದವರು ಶುರು ಮಾಡಿಬಿಟ್ಟಿದ್ದಾರೆ ಸುರ್ಸುರು ಅಂತ ಸುರಿತಾ ಇದ್ದಾರೆ ಕಿವಿಗೆ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಆದರೆ ವಾದ ಶುರು ಮಾಡಿಬಿಟ್ಟಿದ್ದೇನೆ ಎಲ್ಲ ದೇವ್ರು ಮಾಡೋದಲ್ಲ ಮಾಡಿಸ್ತಾನೆ ಅಂತ ಹೇಳಿಬಿಟ್ಟಿದ್ದಾನೆ ಆಗ ಆ ಕ್ರಿಯೆ ನಡೀಲಿಕ್ಕೆ ಅವನಿಗೆ ಬಹಳ ಹೊತ್ತು ಯಾಕೆ ಆಗಲಿಲ್ಲ ಅಂದರೆ ಅದು ಇಲ್ಲ ಯಾಕೆ ಅಂದರೆ ನಮ್ಮ ಕಣ್ಣು ಮೂಗು ಕಿವಿ ಬಾಯಿ ಮೊದಲಾದ ಎಲ್ಲ ಇಂದ್ರಿಯಗಳಿಗೂ ಆ ಆಹಾರವನ್ನು ಸ್ವೀಕರಿಸಲಿಕ್ಕೆ ಪ್ರಚೋದನೆ ಆಗಿ ಕೈ ಚೆನ್ನಾಗಿ ಕಲಸಿ ಅದನ್ನು ಬಾಯಿಗೆ ತುತ್ತಿಡುವ ತನಕದ ಶಕ್ತಿಯನ್ನು ಶರೀರದ ರಚನೆಯ ಮೂಲಕ ಭಗವಂತ ನಮಗೆ ಕೊಟ್ಟು ಆ ನಂತರ ಹೇಳಿದ್ದು ಕರ್ಮವನ್ನು ಮಾಡು ಆದರೆ ಮಾಡಿದ ಕರ್ಮದ ಫಲ ಹೀಗೆ ಇರಬೇಕು ಅಂತ ಯೋಚಿಸಬೇಡ ಅಂತ ಅಷ್ಟೇ ಹೇಳಿದ್ದು ಈ ಕೆಲವೊಂದು ಸರ್ತಿ ವೇದಾಂತದ ಎಲ್ಲ ದೇವರೇ ಮಾಡ್ತಾನೆ ಅಂತಾದರೆ ನಾವು ಯಾಕೆ ಮಾಡಬೇಕೇನಾದರೂ ಅನ್ನೋ ಪ್ರಶ್ನೆ ಕೇಳೋರಿಗೆ ಅನೇಕ ಥರದ ಜಿಜ್ಞಾಸೆಗಳು ಬರ್ತವೆ ಆಗ ಇದು ಪ್ರಾಕ್ಟಿಕಲ್ ಆಗಿ ಹೇಳುವ ಮಾತಲ್ಲ ಯಾರೂ ಕೂಡ ಸುಮ್ಮನೆ ದಾರಿ ತಪ್ಪಿಸ್ಲಿಕ್ಕೆ ಕೆಲಸ ತಪ್ಪಿಸ್ಲಿಕ್ಕೆ ಅಥವಾ ತಮ್ಮ ಏನೋ ಒಂದು ದೊಡ್ಡ ಸ್ಥಿಕೆಯನ್ನು ತೋರಿಸಲಿಕ್ಕೆ ಆಡುವ ಮಾತು ಅನ್ನೋದು ಸ್ಪಷ್ಟ ಸರಿ ಈ ಮಾತು ಯಾಕೆ ಬಂತು ಅನ್ನೋದನ್ನು ನೋಡಿದರೆ ಆಚಾರ್ಯರು ಬಹಳ ಚೆನ್ನಾಗಿ ಘೋಷ ಹೆಚ್ಚು ಕಮ್ಮಿ ನಾವು ಪೂರ್ವಾಚಾರ್ಯರ ಮಾತುಗಳನ್ನು ಗಮನಿಸಿದರೆ ಆಚಾರ್ಯರ ಮಾತು ಯಾಕೆ ಇಷ್ಟು ಮಹತ್ವದ್ದು ಅಂತ ಗೊತ್ತಾಗುತ್ತೆ ಪೂರ್ವಾಚಾರ್ಯರ ಮಾತುಗಳಲ್ಲಿ ಇಲ್ಲಿ ನೀನು ಜ್ಞಾನಕ್ಕೆ ಅಧಿಕಾರಿ ಅಲ್ಲ ಅದರಿಂದ ನೀನು ಕರ್ಮ ಮಾಡಬೇಕು ಕರ್ಮಣ್ಯೇವ ಅಧಿಕಾರ ಯಾಕೆಂದರೆ ಅವರ ಪ್ರಕಾರ ಅರ್ಜುನ ಅತ್ಯಂತ ದಡ್ಡ ಶಿಖಾಮಣಿ ಅವನಿಗೆ ಕೃಷ್ಣ ಬೋಧೆ ಮಾಡಿ ಪಂಪ್ ಮಾಡಿ ಕಾರ್ಪೊರೇಟ್ ಸ್ಟೈಲಲ್ಲಿ ಕೆಲವರೆಲ್ಲ ಅವರು ಕೆಲಸ ಆಗಬೇಕು ಅಂತ ಒಂದಿಷ್ಟು ಹೊಗಳ್ತಾರಲ್ಲ ಹಾಗೆ ಕೃಷ್ಣ ಅವನನ್ನು ಹೊಗಳಿ ತಲೆ ಮೇಲೆ ಅಟ್ಟಕ್ಕೇರಿಸಿ ಅವನಿಂದ ಕೆಲಸ ಮಾಡಿಸ್ಕೊತಾ ಇದ್ದಾನೆ ಹೊರತು ಅರ್ಜುನನಿಗೆ ಅಂಥದ್ದೆಲ್ಲ ಸಾಮರ್ಥ್ಯ ಇಲ್ಲ ಅನ್ನುವ ಹಾಗೆ ಅವರ ಕಲ್ಪನೆ ಇದೆ ಅದಕ್ಕೋಸ್ಕರ ಅವರು ಕೃಷ್ಣ ಅವನಲ್ಲಿ ಕರ್ಮದ ವ್ಯಾಪ್ತಿಗೆ ಒಳಪಡುವವನು ನೀನು ಅದರಿಂದಾಗಿ ನೀನು ಕರ್ಮ ಮಾಡು ಅಂತ ಹೇಳಲಿಕ್ಕೋಸ್ಕರ ಈ ಶ್ಲೋಕ ಬಂತು ಅಂತ ಅವರ ವ್ಯಾಖ್ಯಾನ ಅದು ಆನಂತರದ ಆಚಾರ್ಯರಿಗೆ ಇಷ್ಟ ಆಗಲಿಲ್ಲ ಅವರು ಸ್ವಲ್ಪ ಬದಲಾಯಿಸಿದರು ಅವರು ಹೆಚ್ಚು ಕಮ್ಮಿ ಇದೇ ಅರ್ಥವನ್ನು ಹೇಳ್ತಾರೆ ಆದರೂ ಅವರಿಗೆ ಪೂರ್ಣ ಹಿನ್ನೆಲೆ ಏನು ಅಂತ ಗೊತ್ತಾಗಲಿಲ್ಲ ಅದು ಯಾಕೆ ಮಾತು ಬಂತು ಅಂತ ಆದರೆ ಆಚಾರ್ಯರು ಅದನ್ನು ಇನ್ನೂ ಸ್ಪಷ್ಟಪಡಿಸ್ತಾರೆ ವೇದಗಳಲ್ಲಿ ಅನೇಕ ಥರದ ಕರ್ಮಾಂಗಗಳ ಬಗ್ಗೆ ಹೇಳ್ತಾ ಸ್ವರ್ಗಕಾಮೋ ಮೇನಯ ಮೇನಯಜೇತ ಯಾರಾದರೂ ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸುವುದಾದರೆ ಇಂಥ ಕರ್ಮವನ್ನು ಮಾಡಿ ಓ ಒಂದು ಕಡೆಯಲ್ಲಿ ಕರ್ಮವನ್ನು ಮಾಡುವಾಗ ಏನೂ ಬಯಸಬೇಡಿ ಅಂತ ಕೇಳಿಸುತ್ತೆ ಕಿವಿಗೆ ಅಂದರೆ ಉಪನ್ಯಾಸದಲ್ಲೆಲ್ಲ ಕೇಳ್ತೇವೆ ಆದರೆ ವೇದದಲ್ಲಿ ಹೇಳ್ತಾ ಇದೆ ಜ್ಯೋತಿಷ್ಠೋಮೇನ ಅಂದರೆ ಸ್ವರ್ಗ ಕಾಮಹ ಸ್ವರ್ಗವನ್ನು ಬಯಸಿ ಜ್ಯೋತಿಷ್ಠೋಮ ಮಾಡಬೇಕು ಅಂತ ಬಯಕೆ ಇರಬೇಕು ಅಂತ ವೇದ ಹೇಳುತ್ತೆ ಆದರೆ ಇಲ್ಲಿ ಕೃಷ್ಣ ಹೇಳುವ ಮಾತು ನೋಡಿದರೆ ಏನೂ ಕರ್ಮದ ಬಯಕೆಯನ್ನು ಇಟ್ಟುಕೊಳ್ಳದೆ ಕರ್ಮದ ಫಲವನ್ನು ಬಯಸದೆ ಕರ್ಮ ಮಾಡಬೇಕು ಅಂತ ಅನ್ನುವ ಮಾತು ಇದೆ ಅನ್ನುವ ಅಂದರೆ ಇದು ಕೃಷ್ಣನ ಮಾತು ಮಾತ್ರ ಅಲ್ಲ ಅದಕ್ಕಿಂತ ಪೂರ್ವದಲ್ಲೂ ಇಂಥ ಅನೇಕ ಮಾತುಗಳನ್ನು ನಾವು ನೋಡ್ತೇವೆ ಅದಕ್ಕಾಗಿ ಆಚಾರ್ಯರು ಹೇಳಿದರು ವೇದದಲ್ಲಿ ಹೇಳಿದ ಮಾತು ಏನು ಅಂದರೆ ಕರ್ಮವನ್ನು ಬಯಸಿ ಮಾಡು ಅಂತ ಹೇಳಿದ್ದಲ್ಲ ನಿನಗೆ ಬಯಕೆ ಇದ್ರೆ ಆ ಕರ್ಮವನ್ನು ಮಾಡು ಅಂತ ಯಾಕೆಂದರೆ ಮಕ್ಕಳಿಗೆ ನಮಸ್ಕಾರ ಮಾಡು ಅಂದರೆ ಮಾಡಲ್ಲ ಅವಾಗ ಏನು ನೀನು ನಮಸ್ಕಾರ ಮಾಡಿದರೆ ನಿಂಗೆ ಸ್ವಾಮಿಗಳ ಕೈಯಲ್ಲಿ ಹಣ್ಣು ಕೊಡಿಸ್ತೇನೆ ಅಂತ ಆಗ ಖುಷಿಯಿಂದ ಓಡಿ ಬಂದು ಮಾಡ್ತವೆ ರೋಚನಾರ್ಥಂ ಫಲಶ್ರುತಿ ಅಂತ ಯಾವತ್ತೂ ಕೂಡ ಒಂದು ಕಾರ್ಯವನ್ನು ಮಾಡುವಾಗ ಅದರ ಮಹತ್ವ ಗೊತ್ತಿಲ್ಲದೆ ಇದ್ದಾಗ ಅದಕ್ಕೇನೋ ಒಂದು ಈಗ ಶಾಲೆಯಲ್ಲಿ ಮಕ್ಕಳು ನಿಜವಾಗಿ ಕಲಿಯುವುದು ಯಾಕೆ ಮುಂದೆ ಜೀವನದಲ್ಲೇ ಅದು ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಬರಲಿಕ್ಕೆ ಬೇಸಿಕ್ ಬೇಕು ಅನ್ನೋ ದೃಷ್ಟಿಯಿಂದ ಆದರೆ ಅಷ್ಟು ಹೇಳಿದರೆ ಮುಂದಿನ ಜೀವನದ್ದೆಲ್ಲ ಯೋಚನೆ ಇಲ್ಲ ಅವುಗಳಿಗೆ ಈಗ ಆಟದ ಬುದ್ಧಿ ಅದಕ್ಕೋಸ್ಕರ ಹೇಳಿದ್ರೆ ಫಸ್ಟ್ ಬಂದರೆ ನಿನಗೆ ಇಂಥದ್ದು ಸೆಕೆಂಡ್ ಬಂದರೆ ಇಂಥದ್ದು ಶಾಲೆಯಲ್ಲಿ ಒಂದಿಷ್ಟು ಅವರಿಗೆ ಪ್ರಚೋದಕವಾದ ಪ್ರೋತ್ಸಾಹದಾಯಕವಾದ ಒಂದಿಷ್ಟು ಬಹುಮಾನಗಳನ್ನು ಘೋಷಣೆ ಮಾಡ್ತಾರೆ ಆಗ ಮಕ್ಕಳು ಬಹಳ ಆಸಕ್ತಿಯಿಂದ ಓದ್ತವೆ ಓದಿದ ಮೇಲೆ ಮುಂದೆ ಜೀವನದಲ್ಲಿ ಅದು ಆಗ ಅರ್ಥ ಆಗುತ್ತೆ ಈ ಪ್ರೈಝ್ ಅನ್ನೋದು ಆ ತಕ್ಷಣದ ಫಲ ಹೊರತು ಅದು ನಿಜವಾದ ಫಲ ಅಲ್ಲ ಅಂತ ಬುದ್ಧಿ ಬಂದ ಮೇಲೆ ಗೊತ್ತಾಗುತ್ತೆ ಆದರೆ ಬುದ್ಧಿ ಬರುವ ತನಕ ಇವನಿಗೆ ಯಾರೂ ಹೀಗೆ ಪ್ರಚೋದನೆ ಮಾಡಲಿಲ್ಲ ಅಂದರೆ ಆ ಕರ್ಮವೇ ಯಾವುದು ಆ ಕ್ರಿಯೆಯೇ ನಿಂತು ಹೋಗುತ್ತಲ್ವ ಆ ಕೆಲಸವನ್ನೇ ಮಾಡದೆ ಹಾಳು ಮಾಡ್ಕೊಳ್ತಾನಲ್ವ ಅದಕ್ಕೋಸ್ಕರ ಕೆಲವೊಮ್ಮೆ ಬಯಕೆ ಅನ್ನೋದನ್ನು ಅಂತ ಹೇಳಿದ್ದಲ್ಲ ನಿನಗೆ ಆ ಬಯಕೆ ಇದ್ದರೆ ಇಂಥದ್ದು ಮಾಡು ಅಂತ ಅದೇನಾಗುತ್ತೆ ಅಂಥ ಸತ್ಕರ್ಮಗಳನ್ನು ಬಯಕೆಯಿಂದಾಗಲೂ ಬಯಕೆಯನ್ನು ಮಾಡಿಕೊಂಡಾದರೂ ಮಾಡಿದರೆ ಆಮೇಲೆ ಆ ಕರ್ಮದಲ್ಲಿ ಒಂದು ಸೊಗಸು ಅರ್ಥ ಆಗುತ್ತೆ ತಿಳುವಳಿಕೆ ಬರುತ್ತೆ ಆ ಕರ್ಮದಲ್ಲಿ ದೊಡ್ಡವರ ಸಂಪರ್ಕ ಆಗುತ್ತೆ ಆ ಸಂಪರ್ಕದಲ್ಲಿ ಅವರು ಆ ನಿಷ್ಠೆಯಿಂದ ನಿಸ್ಪೃಹವಾಗಿ ಮಾಡುವುದನ್ನು ನೋಡ್ತಾನೆ ನೋಡಿದ ಮೇಲೆ ಅನ್ನಿಸುತ್ತೆ ಇನ್ನು ಮುಂದೆ ನಾನು ಬಯಕೆ ಇಟ್ಕೊಂಡು ಮಾಡಬಾರ್ದು ಇದು ಕರ್ತವ್ಯ ಯಾಕೆಂದರೆ ಯಾವುದನ್ನು ಮಾಡುವುದರಿಂದ ಸ್ವತಃ ತಾನಾಗಿ ಒಳಗಿನಿಂದ ಆನಂದ ಆಗುತ್ತೋ ಅದನ್ನು ನಮಗೆ ಹಿರಿಯರು ಬೋಧಿಸಿದ್ದು ಹೊರತು ಇದೆಲ್ಲ ಮಗುವಿಗೆ ಮದ್ದು ತಗೊಳ್ಳುವಾಗ ಬೆಲ್ಲದ ಒಂದು ತುಂಡು ಕೊಟ್ಟ ಹಾಗೆ ಬೆಲ್ಲ ತಿನ್ನುವುದು ಮುಖ್ಯ ಅಲ್ಲ ಅನಾರೋಗ್ಯ ಪರಿಹಾರಕ್ಕಾಗಿ ಕೊಡಬೇಕಾದದ್ದು ಕಹಿಯ ಮಾತ್ರೆ ಆದರೆ ಅದು ನೇರ ಮಾತ್ರೆ ತಿನ್ಲಿಕ್ಕೆ ಮಗುವಿಗೆ ಗೊತ್ತಾಗುವುದಿಲ್ಲ ಅಂತ ಮೊದಲು ಹೇಗೆ ಕಲಸಕ್ಕರೆಯೋ ಬೆಲ್ಲದ ತುಂಡು ಕೊಡ್ತೇವೋ ಹಾಗೆ ಇದು ಬಯಕೆ ಎನ್ನುವುದು ಕೇವಲ ಮುಂದೆ ಕರ್ಮದಲ್ಲಿ ಅವನು ನಿರಂತರ ತೊಡಗುವುದಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆ ಅಷ್ಟೇ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದರೆ ಕರ್ಮಣಿ ಏವ ಅಧಿಕಾರಸ್ಥೆ ಇದಕ್ಕೆ ಇನ್ನೊಂದು ಥರದ ಒಂದು ನಮ್ಮಲ್ಲೊಂದು ಭೂರ್ಶ್ವ ಸಾಹಿತ್ಯ ಅಂತಿದೆ ನಿಷ್ಠರೆಲ್ಲ ಹೇಳುವ ಮಾತು ಈ ಮಾತು ಹೇಳಿ ಏನು ಹೇಳ್ತಾರೆ ಅಂದರೆ ಸಂಬಳ ಕೇಳಬೇಡ ದುಡಿ ಜೀತಕ್ಕೆ ಬೀಳು ನೀನು ಅಂತ ಇಂಥ ಅನಾಹುತಕ್ಕೆ ಕಾರಣವಾಗುವ ಸಿದ್ಧಾಂತಗಳನ್ನು ಹೇಳುವ ಕೃಷ್ಣ ನಿಮಗೆ ದೇವರಾಗ್ತಾನ ಇಂಥ ಮಾತುಗಳನ್ನು ನೀವು ಭಾರತದ ಅತ್ಯಂತ ಪವಿತ್ರವಾದ ಶ್ರೇಷ್ಠವಾದ ಗ್ರಂಥ ಅಂತ ನೀವು ಹೇಳ್ತೀರಾ ಇದರ ನೆಲೆಯಲ್ಲಿ ಸನಾತನ ಧರ್ಮ ನಿಂತಿದೆ ಅಂತ ನೀವು ಯಾವ ಮಾತಿನಿಂದ ಆಡ್ತೀರಿ ಇದರಲ್ಲಿರುವಷ್ಟು ಡಿಸ್ಕ್ರಿಮಿನೇಷನ್ ಇನ್ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ ಇದು ಒಂದು ಮಾತಲ್ಲ ಇಂಥದ್ದು ಅನೇಕ ಮಾತುಗಳಿವೆ ನೋಡಿ ದೇವರನ್ನ ಬೈಲಿಕ್ಕೂ ಗೀತೆನೇ ಬೇಕು ಅವರಿಗೆ ಗೀತೆ ಯಾರಿಗೆ ಬೇಡ ಕೇಳಲಿಕ್ಕೆ ಇಲ್ವೇ ಇಲ್ಲ ಎಲ್ರಿಗೂ ಬೇಕು ನಾಸ್ತಿಕರೂ ಬೇಕು ನಾಸ್ತಿಕರಿಗೂ ಗೀತೆಯಲ್ಲಿ ಅನೇಕ ಅವರು ತಗೊಂಡು ಮಾತಾಡ್ತಾರೆ ಆಸ್ತಿಕರಂತೂ ಇದ್ದೇ ಇರ್ತಾರೆ ಇನ್ನು ಮಧ್ಯದಲ್ಲಿ ಕೆಲವರು ಇರ್ತಾರೆ ಅವರು ಹೊಟ್ಟೆಪಾಡಿಗೋಸ್ಕರನು ಗೀತೆಯನ್ನು ಉಪಯೋಗಿಸಿಕೊಳ್ಳೋರು ಇರ್ತಾರೆ ಒಟ್ಟಂತೂ ಎಲ್ರಿಗೂ ಗೀತೆ ಬೇಕು ಅಲ್ಲಿ ಶಬ್ದ ನೋಡಿದರೆ ಸ್ವಲ್ಪ ಹಾಗೆ ಕಾಣುತ್ತೆ ಕರ್ಮಣಿತೇ ಏವತೆ ಅಧಿಕಾರ ಮಾ ಫಲೇಶು ಕದಾಚನ ಯಾವತ್ತೂ ಕೂಡ ನಿನಗೆ ಫಲದಲ್ಲಿ ಸಂಬಳ ಕೇಳುವುದರಲ್ಲಿ ನಿನಗೆ ಅಧಿಕಾರ ಇಲ್ಲ ನಿನಗೆ ಇರೋದು ಕೆಲಸದಲ್ಲಿ ಮಾತ್ರ ಸಂಬಳ ನಾನು ಕೊಟ್ಟರೆ ತಗೋ ಇಲ್ಲಾಂದ್ರೆ ಇಲ್ಲ ಅಂತ ಹೀಗೆ ಈ ಸ್ವಲ್ಪ ಸ್ವಲ್ಪ ಸಂಸ್ಕೃತ ಓದಿದರೆ ಆ ಅರ್ಥವನ್ನು ಹಿಂದೆ ಮುಂದೆ ನೋಡದೆ ಕೇಳಿದರೆ ಹೌದು ಅಂತ ಅನಿಸುತ್ತೆ ಆದ್ರಿಂದ ಎಷ್ಟೋ ಜನ ಗೀತೆಯನ್ನು ಸುಡಿ ಅಂತ ಮಾತಾಡೋರು ಇವತ್ತಿಗೂ ಬದುಕಿದ್ದಾರೆ ದೈವ ದುರ್ದೈವ ಏನು ಅಂದರೆ ಅವರ ಹೆಸರು ಭಗವಾನ್ ಅಂತಾನೆ ಭಗವಾನ್ ವಾಚ ಅಂತ ಹೇಳುವ ಮಂದಿಯ ಹೆಸರೇ ಹಾಗೆಯಿಂದ ಜಗತ್ತಿನಲ್ಲಿ ಅದನ್ನು ಸುಡಿ ಅಂತ ಮಾತಾಡೋರು ಇದ್ದಾರೆ ಹಾಗಾದರೆ ನಿಜವಾಗಿ ಏನರ್ಥ ಈ ಮಾತಿಗೆ ಸಂಬಳ ಕೇಳಬೇಡಿ ಅಂತ ಹೇಳುವುದು ಅಭಿಪ್ರಾಯ ಇದೆಯಾ ಕೃಷ್ಣನಿಗೆ ಅಂತ ನೋಡಿದರೆ ಅದಕ್ಕೆ ನಾನು ಹೇಳಿದ್ದು ಪ್ರಸಂಗ ನೋಡಬೇಕು ಹಿಂದಿನಿಂದ ಏನೇನು ಮಾತು ಬಂದಿದೆ ಯಾವಾನರ್ಥ ಅರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಇದು ಅದರ ಪೂರ್ವದ ಮಾತು ಇನ್ನು ಹಿಂದೆ ಇದೇ ವಿಷಯವನ್ನು ಬೇರೆ ಬೇರೆ ರೀತಿಯಿಂದ ಬಿಡಿಸಿದ್ದಿದೆ ರಥಃ ಪಾರ್ಥ ನನ್ನದ ಸ್ಥೀತಿವಾದಿನಃ ಆ ವೇದದಿಂದ ಪಡೆಯಬೇಕಾದ ಫಲದ ಬಗ್ಗೆ ಹೇಳ್ತಾ ಮುಂದೆ ಕರ್ಮದ ಸ್ವರೂಪವನ್ನು ನಿರೂಪಣೆ ಮಾಡುವ ಮಾತು ಇಲ್ಲಿ ಬಂದದ್ದು ಇಲ್ಲಿ ಕಾರ್ಖಾನೆಯ ಕೂಲಿಯ ವಿಷಯವೂ ಬಂದಿಲ್ಲ ಕೆಲಸದ ವಿಷಯವೂ ಬಂದಿಲ್ಲ ಸಂಬಳವನ್ನು ಕೇಳಿ ಕೇಳಬೇಡಿ ಅನ್ನುವ ವಿಷಯಕ್ಕೆ ಇದು ಬದ್ಧವೇ ಅಲ್ಲ ಈ ಮಾತು ಇದು ನೇರವಾಗಿ ಕರ್ಮವನ್ನು ಮಾಡುವುದು ಅನ್ನುವುದು ಪ್ರತಿಯೊಬ್ಬನಿಗೂ ಅನಿವಾರ್ಯವಾದ ಕರ್ಮ ಏನು ಹೇಳಿ ನಮಗೆ ಕರ್ಮ ಅಂದರೆ ತಲೆಯಲ್ಲಿ ಸ್ವಾಮಿಗಳು ಮಾಡುವ ಪೂಜೆ ನಾವು ಮಾಡುವ ದೇವರ ಪೂಜೆ ಅಥವಾ ನಾವು ಒಂಚೂರು ನೀರೆಲ್ಲ ಚೆಲ್ಲಿ ಮಾಡುವ ಜಪ ಅಥವಾ ಯಜ್ಞ ಮನೆಯಲ್ಲಿ ಏನಾದರೂ ಹೋಮ ಅಥವಾ ಉತ್ಸವ ಪಲ್ಲಕ್ಕೆ ಹೊರದು ಇಂಥ ಇದು ಕರ್ಮ ಅಂತ ನಮ್ಮ ತಲೆಯಲ್ಲಿ ಇದೆ ಸಾಮಾನ್ಯವಾಗಿ ಆದರೆ ಕರ್ಮ ಅನ್ನುವ ಶಬ್ದ ಅದು ಕ್ರಿಯೆ ಕ್ರಿಯೆ ಅಂದರೆ ಯಾವುದೆಲ್ಲ ಹೇಳಿ ನೀವು ನೋಡ್ತಾ ಇರುವುದು ಒಂದು ಕ್ರಿಯೆ ಕೇಳುವುದು ಕ್ರಿಯೆ ನಾಲಿಗೆ ಬಾಯಿ ಒಣಗಿತು ಅಂತ ನಾವು ಚಪ್ಪರಿಸಿದೆವು ಅದು ಒಂದು ಕ್ರಿಯೆ ನಾವು ಕೇಳಿಯೂ ಕೇಳದೇ ಇದ್ದರೂ ನಮ್ಮ ಇಪ್ಪತ್ನಾಲ್ಕು ಗಂಟೆ ಹೃದಯದಲ್ಲಿ ರಕ್ತ ಪರಿಚಲನೆಗೆ ಆಗ್ತಾ ಇರುತ್ತೆ ಅದು ಕ್ರಿಯೆ ಎದೆ ಬಡ್ಕೊಳ್ತಾ ಇರುತ್ತೆ ಅದು ಕ್ರಿಯೆ ನಮ್ಮ ದೇಹದಲ್ಲಿ ನಾವು ಹೇಳಿದರೂ ಹೇಳದೇ ಇದ್ದರೂ ಕೆಲವೆಲ್ಲ ನರಮಂಡಲಗಳು ನಮ್ಮ ಮುಂದಿನ ಆಗಬಹುದಾದ ಒಳಿತು ಕೆಡುಕುಗಳನ್ನು ಸೂಚಿಸುವ ನರಮಂಡಲಗಳ ಒಂದು ಬದಲಾವಣೆಯಿಂದ ಸ್ಪಂದನೆಗಳು ಇದೆ ಯಾಕೋ ಎಡಗಣ್ಣು ಅದ ಅದಿರ್ತಾ ಇದೆ ಬಲಗಣ್ಣು ಅದರ್ತಾ ಇದೆ ಅಂತ ನಾವು ಏನೇನು ಕೆಲವು ಕ್ರಿಯೆಗಳನ್ನು ಅನುಭವಿಸ್ತೇವೆ ಎಲ್ಲವೂ ಕರ್ಮ ಸಾಮಾನ್ಯವಾಗಿ ಮೂರು ಥರ ಬಿಡಿಸ್ಕೊಳ್ಬಹುದು ವಾಚಿಕ ಮಾನಸಿಕ ದೈಹಿಕ ಅಂತ ಮೂರು ರೀತಿಯಾದ ಕರ್ಮ ಇದು ನಮಗೆ ಸಂಬಂಧಪಟ್ಟಂತೆ ಇನ್ನು ಪ್ರಪಂಚದಲ್ಲಿ ಆಗುವ ಕ್ರಿಯೆಗಳ ಪಟ್ಟಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರ್ಮ ಅಂದರೆ ಏನು ಅಂತ ಕೊನೆಗೆ ಕೃಷ್ಣನೇ ಒಂದು ಕಡೆ ಹೇಳಿಬಿಡ್ತಾನೆ ಕಿಂ ಕರ್ಮ ಕಿಮ ಕರ್ಮೇ ಕವಯೋಪ್ಯತ್ರ ಮೋಹಿತಾ ಅಂತ ಈ ವ್ಯಾಕರಣದಲ್ಲಿ ಕರ್ಮ ಅಂದರೆ ಬೇರೆ ಧರ್ಮಶಾಸ್ತ್ರದಲ್ಲಿ ಕರ್ಮ ಅಂದರೆ ಬೇರೆ ತರ್ಕ ಗ್ರಂಥಗಳಲ್ಲಿ ಕರ್ಮ ಅಂದರೆ ಆ ಕುಂಚನ ಮೇಲೆ ಕೆಳಗೆ ಆಚೆ ಈಚೆ ಆಗೋದು ಚಲನವಲನ ಇತ್ಯಾದಿ ಎಲ್ಲವನ್ನೂ ಕರ್ಮ ಅಂತಾರೆ ಅದು ಒಂದು ಅರ್ಥದಲ್ಲಿ ಇಲ್ಲಿ ನಮಗೆ ಬೇಕೇ ಅದು ಮುಖ್ಯ ಅರ್ಥವೇ ಆದರೆ ಈ ಶಬ್ದ ಕೆಲವೊಂದು ಸರ್ತಿ ಶಾಸ್ತ್ರ ಬೇರೆ ಆದಾಗ ಅದರ ಮುಖ ಬೇರೆ ಆಗಿಬಿಡುತ್ತೆ ಆದರೆ ಇಲ್ಲಿ ಕೃಷ್ಣ ಕರ್ಮ ಅನ್ನುವ ಶಬ್ದವನ್ನು ಬಳಸಿದ್ದು ನಮ್ಮ ದೇಹದಲ್ಲಿ ಶರೀರಯಾತ್ರಾಪಿಚತೇ ನ ಪ್ರಸಿದ್ಧೇ ದ ಕರ್ಮ ಅಂದರೆ ಯಾವುದು ಅಂದರೆ ನಾವು ಶರೀರವನ್ನು ಉಳಿಸಿಕೊಳ್ಳಿಕ್ಕೆ ಎಷ್ಟು ಮಿನಿಮಮ್ ಮಾಡ್ತೇವೋ ಅಷ್ಟು ಮಾಡಲೇಬೇಕಲ್ವಾ ಅದನ್ನಂತೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಪಾಡ್ ನೋಡ್ಕೋಬೇಕು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಬೇಕು ಅಂತ ಒಂದಿಷ್ಟು ಎಂಟರ್ಟೈನ್ಮೆಂಟಿಗೂ ಅಂತ ಏನೋ ಪ್ರಯತ್ನ ಮಾಡಿಯೇ ಮಾಡ್ತೇವೆ ಜೀವನಾಧಾರಕ್ಕೆ ಅಂತ ಒಂದಿಷ್ಟು ಕೆಲಸ ಮಾಡ್ತೇವೆ ಇದು ಎಲ್ಲವೂ ಕರ್ಮವೇ ನಾವು ಕರ್ಮ ಅಂದಾಗ ಕೇವಲ ಒಂದು ಸೀಮಿತವಾದ ಕೆಲವು ವಿಷಯಗಳು ಅಂತ ಏನಿಟ್ಕೊಳ್ತೇವೆ ಅದು ಯಾ ಅಷ್ಟನ್ನೇ ಕೃಷ್ಣ ಹೇಳಲಿಲ್ಲ ಎಲ್ಲವೂ ನಮ್ಮ ಬದುಕಿನ ಕರ್ಮ ನಮಗೆ ಗೊತ್ತಿಲ್ಲದೆ ನಮ್ಮ ಹಿಂದೆ ಗಾಳಿ ಪಾಸಾಗ್ತಾ ಇರುತ್ತೆ ಆ ಪ್ರಕೃತಿಯಲ್ಲಿ ನಡೆಯುವ ಕರ್ಮ ಅದು ಅದು ಪ್ರಕ್ ಪ್ರಾಕೃತಿಕ ಕ್ರಿಯೆ ನಮ್ಮಲ್ಲಿ ನಮಗೆ ಕೆಲವು ಗೊತ್ತಿದ್ದು ಆಗುತ್ತೆ ಗೊತ್ತಿಲ್ಲದೆ ಆಗುತ್ತೆ ಇದೆಲ್ಲವೂ ಬಿಟ್ಟು ಇದರ ಮೂಲ ಸ್ಫೂರ್ತಿಯಾದ ಪರಮಾತ್ಮನ ಅಂತೂ ಈ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಅವನ ಸಂಕಲ್ಪದಂತೆ ನಡೀತಾ ಇರುತ್ತೆ ಇದೆಲ್ಲವೂ ಸೇರಿ ಕರ್ಮ ಆದರೆ ಕೃಷ್ಣ ನಮಗಿಲ್ಲಿ ಹೇಳಿದ್ದು ನಾನು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಚೇತನ ಅಂತ ನಮ್ಮ ಮನಸ್ಸಿನ ಐದು ಪ್ರಭೇದಗಳಿವೆ ಈ ಐದು ಪ್ರಭೇದದಲ್ಲಿ ಸಂಕಲ್ಪ ಮಾಡುವ ಮನಸ್ಸು ವಿಚಾರ ಮಾಡುವ ಬುದ್ಧಿ ಆ ಸಂಕಲ್ಪ ವಿಚಾರ ಮಾಡುವಾಗ ಸೆಲ್ಫ್ ಎಕ್ಸಿಸ್ಟೆನ್ಸ್ ನಾನಿದ್ದೇನೆ ಈ ಕೆಲಸದ ಜೊತೆಗೆ ಅಂತ ಒಂದು ಭಾವನೆ ಇದೆ ಇದನ್ನು ನಾನು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸಲ್ಲಿ ಏನಾದರೂ ಹೇಳಿದರೂ ತುಂಬ ದೊಡ್ಡ ವಿಷಯ ಆಗ್ಬಿಡುತ್ತೆ ಗೀತೆ ಉಪನ್ಯಾಸದಲ್ಲಿದೆ ಅಯ್ಯ ಇಷ್ಟೇನಾ ಇದೇನು ದೊಡ್ಡ ವಿಷಯ ಅಂತ ಮಾತಾಡ್ತೇವೆ ನಾವು ಅವರು ಹೇಳೋದು ಬಿ ವಿತ್ ಯುವರ್ ಸೆಲ್ಫ್ ನೀನು ನಿನ್ನ ಜೊತೆಗಿರು ಅನ್ನೋದೇನಿದೆ ಅದು ಮನಸ್ಸಿನ ಮೂರನೆಯ ಭಾವ ಪ್ರತಿಯೊಂದು ಕೆಲಸ ಮಾಡುವಾಗಲೂ ನಾನು ಈ ಕೆಲಸದ ಜೊ ಜೊತೆಗಿದ್ದೇನೆ ಅನ್ನುವ ಎಚ್ಚರ ಇದ್ದು ಆ ಕೆಲಸ ಮಾಡುವಾಗ ಇನ್ನೊಂದನ್ನು ಅಂತ ಇಲ್ಲಿ ಹೇಳ್ತಾ ಇರುವುದು ಆ ಕರ್ಮದ ವ್ಯವಸ್ಥೆಯಲ್ಲಿ ಒಂದು ಮಹಾಕರ್ಮ ನಡೀತಾ ಇದೆ ಆ ಮಹಾಕರ್ಮದಲ್ಲಿ ನಮ್ಮದು ಒಂದು ಕರ್ಮ ನಮ್ಮ ದೇಹದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ ಇದರಲ್ಲಿ ಏನಾಗಿದೆ ಅಂದರೆ ಈ ಕರ್ಮದ ವ್ಯವಸ್ಥೆಯಲ್ಲಿ ಇಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಅಂತ ಮೂರು ಸೇರಿತಲ್ವ ಈ ಅಹಂಕಾರ ಏನು ಮಾಡುತ್ತೆ ಅಂದರೆ ಇದು ನಾನೇ ಮಾಡ್ತಾ ಇರುವುದು ಅಂತ ತಲೆಯೊಳಗೆ ತಂದಿರುತ್ತೆ ಹೊಸದ ಅದು ಮಹಾಕರ್ಮದಲ್ಲೇ ಸೇರಿದ ಪಾರ್ಟ್ ಅದು ಆದರೆ ನಾನು ಈ ಪಾರ್ಟಲ್ಲಿ ಇದ್ದೇನೆ ಅಂತ ಯೋಚನೆ ಮಾಡ್ತಾ ಇರಲ್ಲ ನಾನು ಇದ್ರ ಜೊತೆಗೆ ಬೇರೆಯಾಗಿ ಯೋಚನೆ ಮಾಡ್ತಾ ಇರ್ತೇನೆ ಅಂದರೆ ನಾನು ಈ ಕೆಲಸ ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರದೊಂದಿಗೆ ಏನು ಮಾಡ್ತಾ ಇರ್ತೇನೆ ಅದು ಅಕಸ್ಮಾತು ನಾನು ಅಂತ ಅನ್ನೋದನ್ನು ಮಾತ್ರ ಇಟ್ಟುಕೊಂಡ್ರೆ ಬಂಧನ ಆಗುತ್ತೆ ನಾನು ಅಂತ ಇಟ್ಟುಕೊಳ್ಳದೆ ನಾನು ಅಂತ ನಿಜವಾಗಿ ಯಾರು ಅಹಂ ಅದು ಪರಮಾತ್ಮ ನಮ್ಮನ್ನು ಬಿಡದೆ ನಮ್ಮೊಳಗೆ ಇದ್ದು ಮಹಾಕರ್ಮದ ಪಾರ್ಟ್ ಆಗಿ ನಮ್ಮನ್ನು ಸೇರಿಸ್ಕೊಂಡು ಮಾಡಿಸ್ತಾ ಹೋಗ್ತಾ ಇದ್ದಾನೆ ಅಂತ ಯೋಚನೆ ಬಂದರೆ ಆಗ ಕರ್ಮದಿಂದ ಬಿಡುಗಡೆ ಆಗುತ್ತೆ ಹೇಳಲಿಕ್ಕೆ ತುಂಬ ಸುಲಭ ಇದೆ ಆದರೆ ಅರ್ಥ ಮಾಡಿಕೊಂಡು ಅದು ಮನಸ್ಸಲ್ಲಿ ತಂದುಕೊಳ್ಳೋದು ಬಹಳ ಕಷ್ಟ ನಾನು ಮಹಾಕರ್ಮದ ಜೊತೆಗೆ ಒಂದು ಉಪಕರ್ಮವಾಗಿ ಸೇರಿಕೊಂಡು ಹೋಗ್ತಾ ಇದ್ದೇನೆ ಅನ್ನೋದನ್ನು ಹೇಳಲಿಕ್ಕೆ ಕೃಷ್ಣ ಹೇಳಿದ ಕರ್ಮಣ್ಯೇವ ಅಧಿಕಾರ ನೀನು ಎಕ್ಸ್ಟ್ರಾ ಪಾರ್ಟ್ ತಗೊಳ್ತಾ ಇದ್ದಿ ಏನು ಈ ಕರ್ಮ ಮಾಡುವುದು ನಾನು ಮಾಡ್ತಾ ಇದ್ದೇನೆ ಅಂತ ಒಂದು ಅದರ ಅದರ ಇನ್ನೊಂದು ಪಾರ್ಟು ಈ ಕರ್ಮದಿಂದ ಇಂಥ ಫಲ ನನಗೆ ಇಷ್ಟು ದಿವಸಕ್ಕೆ ಹೀಗೆ ಸಿಗಬೇಕು ಇದೇ ಸಿಗಬೇಕು ಹೀಗೆ ಸಿಗಬೇಕು ಇಷ್ಟೇ ಸಿಗಬೇಕು ಅಂತ ಒಂದು ಅದರ ಮೇ ಅದು ಬೈ ಬರ್ತು ಜೊತೆಗೆ ಬಂದುಬಿಡುತ್ತೆ ಅದು ಬೇಕು ಅಂತ ಬಯಸಿ ಹುಟ್ಟುವುದಲ್ಲ ಅದು ಒಳಗಿನಿಂದ ಆ ಕರ್ಮ ಮಾಡುವಾಗ ನಮಗೊಂದು ಆ ಅಹಂ ಅನ್ನೋದು ಏನು ಮಾಡುತ್ತೆ ಅಂದರೆ ನಾನೇ ಎಲ್ಲ ಮಾಡುವುದು ಅನ್ನುವ ಭಾವ ತಂದು ಬಿಡುವುದರಿಂದ ಅದರ ನಾನು ಮಾಡಿದ ಮೇಲೆ ಅದರ ಫಲ ನನಗೆ ತಾನೇ ಸಿಗಬೇಕು ಅನ್ನುವ ಯೋಚನೆಯಿಂದ ಎಲ್ಲದರ ಫಲದ ನಿರೀಕ್ಷೆಯಲ್ಲಿ ಮನುಷ್ಯ ಅದರ ಹಿಂದೆ ಓಡ್ತಾನೆ ಆದರೆ ಆಗಲೇ ಪೆಟ್ಟು ಜಾಸ್ತಿ ಅದಕ್ಕೆ ಹೇಳಿದ ಆ ಪೆಟ್ಟು ತಿನ್ಬೇಡ ನೀವು ದೇವರನ್ನು ನಂಬಿ ಬಿಡಿ ಈ ನಿಯಮವನ್ನು ನೀವು ಬದುಕಿನಲ್ಲಿ ಅನುಸರಣೆ ಮಾಡಿದರೆ ಇವತ್ತೊಂದು ಟೆನ್ಷನ್ಮಯವಾದ ಬದುಕಿದೆಯಲ್ವಾ ಟೆನ್ಷನ್ ಲೆಸ್ ನೆಸ್ ಆಗಬೇಕು ಅಂತಂದರೆ ಈ ರೂಲ್ಸನ್ನು ಕಣ್ಣು ಮುಚ್ಚಿ ಪಾಲಿಸಿದರೆ ಇದನ್ನು ಕಾರ್ಪೊರೇಟ್ ಸ್ಟೈಲಲ್ಲೂ ಹೇಳ್ತಾರೆ ನೀವು ಆಫೀಸಿನಲ್ಲಿ ಕೆಲಸ ಮಾಡಿ ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಎಲ್ ಐ ಸಿ ಅವರು ಹೇಳ್ತಾರೆ ಯೋಗಕ್ಷೇಮಂ ವಹಾಮ್ಯಹಂ ಅವ್ರು ಹೇಳಿದರೆ ನಂಬ್ತಾರೆ ನಾವು ಹೇಳಿದರೆ ನಂಬಲ್ಲ ಅಷ್ಟೇ ಅಂದರೆ ನಾವು ಅಂದರೆ ಕೃಷ್ಣ ಹೇಳಿದರೆ ನಂಬಲ್ಲ ವೇದ ವೇದಾಂತ ಹೇಳಿದರೆ ಅದನ್ನು ನಂಬಲ್ಲ ಅಂತ ಹೇಳಿದ್ದು ಹಾಗಾಗಿ ಕೃಷ್ಣ ಏನು ಹೇಳಿದ ಕರ್ಮಣ್ಯೇವ ಅಧಿಕಾರಷ್ಟೇ ಮಾ ಫಲೇಶು ಕದಾಚನ ಒಂದ್ರಲ್ಲ ಯಾವ ಫಲದಲ್ಲೂ ನೀನು ಮೀನಾಗಿ ತಲೆಯಲ್ಲಿ ಯೋಚನೆ ಮಾಡಿ ಇಂಥದ್ದು ಸಿಗಬೇಕು ಅಂತ ಹಠ ಮಾಡಬೇಡ ನೋಡಿ ಕರ್ಮವನ್ನು ಪಡಿಬೇಡ ಬಯಸ್ಬೇಡ ಅಂತ ಹೇಳಿಲ್ಲ ಇಲ್ಲಿ ಕರ್ಮದ ಅಧಿಕಾರ ನಿನಗಿಲ್ಲ ಅಂತ ಅಷ್ಟೇ ಹೇಳಿದ್ದು ಈಗ ಒಂದು ಕೆಲಸ ಮಾಡುವಾಗ ಭತ್ತ ಬೆಳಿಬೇಕು ಅಂತಿದ್ದಾಗ ಭತ್ತ ಬರಬೇಕು ಅಂತ ಯೋಚನೆ ಮಾಡುವುದೇ ತಪ್ಪಾ ಆ ಉದ್ದೇಶವೇ ಇಲ್ಲದಿದ್ದರೆ ಕರ್ಮ ಮಾಡಲಿಕ್ಕೆ ಆಗಲ್ಲ ನೀವು ಉಲ್ಟ ಪಲ್ಟ ಹೇಳ್ತಾ ಇದ್ದೀರಲ್ಲ ಭತ್ತ ಬರ್ ಭತ್ತ ಉಳ್ಳಿಕ್ ಹೋಗಬೇಕು ಆದರೆ ಭತ್ತ ಬರುತ್ತೋ ಇಲ್ಲೋ ಅಂತ ನಾನು ನಿರೀಕ್ಷೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಲ್ವಾ ಅಂತ ಮೇಲ್ನೋಟ ಕನಸುತ್ತೆ ಇಲ್ಲಿ ಕೃಷ್ಣ ಹೇಳಿದು ಅಧಿಕಾರ ಇಲ್ಲ ಅಂತ ಫಲವನ್ನು ಬಯಸ್ಬೇಡ ಅಂತ ಹೇಳಿದ್ದರ ತಾತ್ಪರ್ಯ ಇನ್ ಇದೇ ಅಂದರೆ ಇಷ್ಟೇ ಭತ್ತ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡ ಭತ್ತ ಬೆಳೆಯುವುದಕ್ಕೆ ಹೋದ್ಮೇಲೆ ಭತ್ತನೇ ಬರಬೇಕು ಅಲ್ಲಿ ಜೋಳನೂ ಬರೋಲ್ಲ ಗೋಧಿನೂ ಬರಲ್ಲ ಬರಬೇಕಾದ ಭತ್ತವೇ ಮತ್ತು ಉಳಿಕ್ಕೆ ಹೋಗುವಾಗ ಅದು ಫಲ ಕೊಡುತ್ತೆ ಅಂತ ಗೊತ್ತಿದ್ದೇ ಉಳಬೇಕು ಅಂತಲೂ ಮಾತಿದೆ ಯಾವ ಜಾಗದಲ್ಲಿ ಕಬ್ಬು ಬೆಳೀಲಿಕ್ಕೆ ಯೋಗ್ಯ ಅದು ಯಾವ ಕಾರಣಕ್ಕೂ ಉದ್ದು ಬೆಳೀಲಿಕ್ಕೆ ಯೋಗ್ಯ ಇಲ್ಲ ಅವರು ಹೇಳಿದ್ರು ಕೂಡ ನನಗೆ ಬೇಕಾದದ್ದು ನಮ್ಮ ಮನೇಲಿ ಶ್ರಾದ್ದಕ್ಕೆ ತುಂಬ ಜನ ಬರ್ತಾರೆ ತುಂಬ ಒಡೆ ಮಾಡಲಿಕ್ಕಿದೆ ಅಂತ ಹೇಳಿ ನಾನು ಉದ್ದೆ ಬೆಳೀತೇನೆ ಅಂತ ಕೂತ್ರೆ ಅದು ಗದ್ದೆಯಲ್ಲಿ ವ್ಯರ್ಥ ಆಗುತ್ತೆ ಹೇಳಿದ್ದಾರೆ ಕರ್ಮಣ್ಯ ಅಧಿಕಾರ ನಾನು ಉತ್ತದ್ದು ಬಿತ್ತದ್ದು ಎಲ್ಲ ಚೆನ್ನಾಗಿ ಮಾಡಿದ್ದೇನೆ ಫಲ ಕೊಡೋದು ದೇವರು ಇದರಲ್ಲಿ ನಂಗೆ ಉದ್ದು ಬೇಕಾದಷ್ಟು ಕೊಡಬೇಕು ಅಂತ ಹೇಳಿದರೆ ಕೆಲಸ ಮಾಡುವ ತನಕ ನೀನು ಅದನ್ನು ಇದು ಇಲ್ಲಿಗೆ ಸರಿಯಾದ ಕೆಲಸ ಅಂತ ತಿಳ್ಕೊಳ್ಳುವ ತನಕ ಏನು ವ್ಯವ ವ್ಯವಸ್ಥೆ ಇದೆ ಅದನ್ನು ಒಪ್ಪಿಕೊಂಡು ಕೆಲಸ ಮಾಡಿದ ಮೇಲೆ ಈ ಕೆಲಸಕ್ಕೆ ಇಷ್ಟೇ ಫಲ ಬರಬೇಕು ಅಂತ ಅಧಿಕಾರಯುಕ್ತವಾಗಿ ಯೋಚನೆ ಮಾಡು ಫಲ ಬರುತ್ತೆ ಬಂದಾಗ ತಗೋ ಅದು ನಿನಗೆ ನಿನ್ನ ಪಾಲಿನದ್ದು ಅಂತ ಏನಿದೆ ಅದು ಬರಲೇಬೇಕು ಬರುತ್ತೆ ಯಾಕೆಂದರೆ ಪ್ರಕೃತಿ ಅನ್ನೋದು ಒಂದು ಎಕೋ ಹೊಡೆದ ಹಾಗೆ ನೀವು ಎಷ್ಟು ಜೋರಾಗಿ ಏನು ಹೇಳ್ತೀರೋ ಅದು ನಿಮ್ಗೆ ವಾಪಸ್ ಕೇಳುತ್ತೆ ಅಥವಾ ಗೋಡೆಗೆ ಒಂದು ಚೆಂಡು ಹೊಡೆದ ಹಾಗೆ ನೀವು ಎಷ್ಟು ಜೋರಾಗಿ ಹೊಡಿತೀರೋ ವಾಪಸ್ ಚೆಂಡು ಹೊಡಿತೆ ಕರ್ಮ ಅಂತ ಅನ್ನೋದು ಮಾಡಿದ ಮೇಲೆ ಅದು ಪ್ರಕೃತಿ ವಾಪಸ್ ನಮಗೆ ಕೊಟ್ಟೇ ಕೊಡುತ್ತೆ ಆದರೆ ಯಾವಾಗ ಕೊಡುತ್ತೆ ಅಂತ ಗೊತ್ತಿಲ್ಲ ನಮ್ಗೆ ಇಲ್ಲಿ ಚೆಂಡು ಕೂಡಲೇ ವಾಪಸ್ ಬರುತ್ತೆ ಆದರೆ ಈ ಕರ್ಮ ಕೂಡಲೇ ವಾಪಸ್ ಬರಲ್ಲ ಯಾಕೆಂದರೆ ಹಳೇದು ಬಾಕಿ ಇದೆ ಒಂದದ್ದಲ್ಲ ಒಂದರದ್ದಲ್ಲ ಬಹುನಾಮ್ ಜನ್ಮನಾಮಂತೆ ಜನ್ಮನಾಮಂತೆ ಜ್ಞಾನವಾನ ಪ್ರಪದ್ಯತೆ ಅಂತ ಕೃಷ್ಣ ಹೇಳಿದ ಇನ್ನು ದಶಾವರಾಣ ದೇಹ ನಾಂ ಕಾರಣ ಅಂತ ಅಂತನ್ನುವ ಇದು ಬಹಳ ಮಿನಿಮಮ್ ಆಗಿ ಹೇಳಿದ್ದು ಒಂದು ಜನ್ಮ ಅನ್ನೋದು ಹತ್ತು ಜನ್ಮಕ್ಕಾಗುವಷ್ಟಿದೆ ಅಂತ ಎರಡನೇ ಜನ್ಮಕ್ಕೆ ಹತ್ತೊಂಬತ್ತಾಯಿತು ಮೂರನೇ ಜನ್ಮಕ್ಕೆ ಇಪ್ಪತ್ತೆಂಟಾಯಿತು ನಾಲ್ಕನೇ ಜನ್ಮಕ್ಕೆ ಮೂವತ್ತೇಳಾಯಿತು ಐದನೇ ಜನ್ಮಕ್ಕೆ ನಲ್ವತ್ತಾರು ಆಯಿತು ಆರನೇ ಜನ್ಮಕ್ಕೆ ಐವತ್ತೈದು ಆಯಿತು ಇದು ಬೆಳೀತಾ ಹೋಗುತ್ತೆ ಮುಗಿಯುವುದೇ ಇಲ್ಲ ಇಷ್ಟಿಷ್ಟಿಷ್ಟು ಹಿಂದಿದ್ದು ಬಾಕಿ ಇದ್ದದ್ದೆಲ್ಲ ಕೊಡದೆ ಹೊಸ್ತು ಹೇಗೆ ಕೊಡೋದು ನಾವು ಹೇಳಲ್ವ ಅದು ಬೆಂಚಲ್ಲಿ ಕೆಳಗಿದೆ ರೀ ನಿಮ್ಮ ರಿಪೋರ್ಟು ಆ ಬೆಂಚಿಗೆ ಬಂದ ಮೇಲೆ ಮೇಲೆ ಬಂದರೆ ನಿಮ್ಮ ರಿಪೋರ್ಟ್ ಸಿಗುತ್ತೆ ಅಂತ ದೇವರ ಹತ್ರ ಟೇಬಲ್ ಕೆಳಗೆ ಏನು ಕೆಲಸ ಮಾಡಲಿಕ್ಕಾಗಲ್ಲ ಆ ರಿಪೋರ್ಟ್ ಮೊದಲು ಮೇಲೆ ಹಾಕಿ ಈ ರಿಪೋರ್ಟ್ ಆಮೇಲೆ ಕಳಿಸಿ ಅಂತ ಹೇಳಲಿಕ್ಕಾಗಲ್ಲ ಅದರಿಂದಾಗಿ ದೇವರಿಗೆ ನಮ್ಮ ಕರ್ಮ ಯಾವುದು ಕೊಡಬೇಕು ಅಂತ ಅವನ ತಲೆಯಲ್ಲಿ ಇದೆ ಅದರಿಂದಾಗಿ ಅವ್ನು ಯಾವ ಕಾಲ ಕೊಡಬೇಕು ಅಂತ ಯೋಚನೆ ಮಾಡ್ತಾನೋ ಅದನ್ನು ಕೊಟ್ಟೇ ಕೊಡ್ತಾನೆ ಇನ್ನೊಂದು ಆಘಾತ ಆಗುವ ಸಾಧ್ಯತೆಗಳಿರ್ತಾವೆ ನಮಗದು ಗೊತ್ತಿಲ್ಲ ಕೆಲವೊಮ್ಮೆ ನಮ್ಮ ಸೋಲ್ ನಮ್ಮ ಗೆಲುವೆ ನಮಗೆ ದೊಡ್ಡ ಅಪಾಯಕ್ಕೆ ಕಾರಣವಾಗಬಹುದು ಕೆಲವೊಂದು ಸರ್ತಿ ನಮ್ಮ ಸೋಲೆ ನಮ್ಮ ಜೀವನದಲ್ಲಿ ನಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು ಕೆಲವರು ಫೇಲ್ ಆಗಿ ದೊಡ್ಡ ಜನ ಆದವರಿದ್ದಾರೆ ಕೆಲವರು ಪಾಸಾಗಿ ಇನ್ನೂ ಹಾಗೇ ಇದ್ದಾರೆ ನನ್ನ ಪಾಸು ಫೇಲ್ನ ಬಗ್ಗೆ ತಮಾಷೆ ಮಾಡಿದ್ದಲ್ಲ ಆದರೆ ಹೇಗಿರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅನ್ನೋದಷ್ಟೇ ಹೇಳಿದ್ದು ನಾನು ಯಾವಾಗಲೂ ಕೂಡ ಕೆಲವೊಂದು ಸರ್ತಿ ಗೆದ್ದು ಬಿಟ್ಟೆ ಅಂತ ಬಹಳ ಬೀಗ್ತಾರೆ ಆದರೆ ಗೆದ್ದು ಮೇಲೆ ತಲೆಯಲ್ಲಿ ಅಹಂಕಾರವೂ ಬೆಳೆದು ಬಿಡುತ್ತೆ ಮುಂದೆ ಬೆಳಿಲಿಕ್ಕೆ ಇಲ್ಲ ನಮಗೇನು ಅಂದರೆ ಅದೇನು ಎದೆ ತುಂಬಿ ಹಾಡು ಗೆದ್ದು ಬಂದೆ ಅಂತ ಆಮೇಲೆ ಅವರ ಹೆಸರೇ ಇಲ್ಲ ಎಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಅಲ್ಲಿ ಸೋತ ಅಂತ ಇಟ್ಕೊಳ್ಳಿ ಅವನಿಗೆ ಹಠ ಬಂತು ಈ ಕೆಲವೊಮ್ಮೆ ತಂದೆ ತಾಯಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಸೋತರು ಅಂದರೆ ಆಮೇಲೆ ಕ ಕ್ಲಾಸೇ ಇಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ಗೆದ್ದರೆ ಮಾತ್ರ ಅವರು ಪಾಸ್ ಆಗ್ತಾರೆ ಅಥವಾ ಅಲ್ಲಿ ಗೆಲ್ ಅಲ್ಲಿ ಅವರಿಗೆ ಕೀರ್ತಿ ಬರುತ್ತೆ ಅನ್ನೋ ಆಸೆಗೋಸ್ಕರ ಸಂಗೀತ ಅನ್ನೋದು ನಮ್ಮ ಉಸಿರಾದರೆ ಅದು ಎಲ್ಲಿಯೂ ನಮ್ಮನ್ನು ಗೆಲ್ಸುತ್ತೆ ಯಾವುದೋ ಒಂದು ಸ್ಟೇಜಲ್ಲಿ ಗೆಲ್ಲಿಕ್ಕೋಸ್ಕರ ಅಂತ ಮಾತ್ರ ಕಲ್ತರೆ ಗೆದ್ದರೆ ಮುಂದೆ ಸಂಗೀತ ಬೆಳೆಯೋಲ್ಲ ಸೋತ್ರೆ ಅಕಸ್ಮಾತ್ ಅವನ ಜೀವನದಲ್ಲಿ ಹಠ ಬಂದರೆ ಅವನು ಅದಕ್ಕಿಂತ ಹೆಚ್ಚು ಬೆಳೀತಾನೆ ಈ ವೇದಿಕೆಯಲ್ಲೇ ನಾಳೆ ಅವನು ಮುಖ್ಯಸ್ಥನಾಗಿ ಜಡ್ಜಿ ಆಗೋ ಇನ್ನೇನೋ ಆಗಿ ಬರುವ ಸಾಧ್ಯತೆಗಳಿರ್ತವೆ ಹಾಗಾಗಿ ಈ ಸೋಲು ಗೆಲುವಿನಿಂದ ಫಲ ಬಂತು ಅಂತ ನಾವು ನಿರೀಕ್ಷೆ ಮಾಡಿ ಸೋಲಿನಿಂದ ಗೆಲ್ಲಬಹುದು ಗೆಲುವಿನಿಂದ ಸೋಲಬಹುದು ಅದರಿಂದಾಗಿ ಕರ್ಮದ ಫಲದಿಂದ ನಾನು ಹಾಗೆ ಆಯಿತು ಅಥವಾ ಆಗಲಿಲ್ಲ ಅನ್ನೋದರಿಂದ ಯಾವುದೇ ಬದಲಾವಣೆ ಆಗಲ್ಲ ನಮಗೇನು ಬರಬೇಕಿರುತ್ತೋ ಕರ್ಮದ ಫಲ ಅದು ಹಾಗೇ ಬರುತ್ತೆ ಯೋಗ್ಯವಾಗಿ ಬರುತ್ತೆ ನಾನು ಒಂದು ಮಾತು ಹೇಳಿದೆ ಏನು ಅಂದರೆ ಒಂದು ಜನ್ಮದ ಫಲ ಅನ್ನೋದು ಕರ್ಮ ಅನ್ನೋದು ಹತ್ತಾರು ಜನ್ಮಕ್ಕೆ ಕಾರಣ ಆಗುತ್ತೆ ಅಂತ ಹತ್ತಾರು ಜನ್ಮಕ್ಕೆ ಕಾರಣ ಆಗುತ್ತೆ ಹಾಗಾದ್ರೆ ಬದುಕಿನುದ್ದಕ್ಕೂ ಮತ್ತೆ ಹೊಸ ಜನ್ಮ ಬಂದ ಹಾಗೆ ಕರ್ಮ ಅಂಟ್ಕೊಳ್ತಾ ಹೋಗುತ್ತೆ ಪಾಸಾಗುವುದು ಹೇಗೆ ಇಲ್ಲಿಂದ ಈ ಚಕ್ರದಿಂದ ಪಾರಾಗುವುದು ಹೇಗೆ ಆ ಕರ್ಮದಲ್ಲಿ ಮೂರು ತರ ಇದೆ ಸಂಚಿತ ಪ್ರಾರಬ್ಧ ಆಗಾಮಿ ಅಂತ ಸಂಚಿತ ಅಂದ್ರೆ ಈ ಹಿಂದಿನದ್ದು ಗಂಟು ಅದು ನಾವು ಕುಸ್ತೋಗಿದ್ದೇವೆ ಎಲ್ಲಿದ್ದೇವೆ ಅಂತ ಕಾಣದಷ್ಟು ಇದೆ ತಲೆ ಮೇಲೆ ಕಾಣ್ತಾ ಇಲ್ಲ ಬಚಾವಾಗಿದ್ದೇವೆ ಹೆದರ್ಲಿಕ್ಕಿಲ್ಲ ಅಷ್ಟೇ ಎರಡನೇದ್ದು ಈಗ ನಾವು ಅನುಭವಿಸ್ತಾ ಇರುವುದು ಇವತ್ತು ನಾವು ರಾಮದೇವರ ಪ್ರಸಾದ ಸಿಕ್ಕಿತು ಅಂದರೆ ನಾವು ನಮ್ಮ ಪ್ರಾರಬ್ಧ ಅಂತ ನಾವು ತಲೆ ಒಂದು ಚಚ್ಕೊಂಡು ಹೇಳುವುದಿದೆ ಅದಲ್ಲ ಕೆಟ್ಟದಾಯಿತು ಅಂತ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ ಕೆಲವೊಮ್ಮೆ ಅದೆಲ್ಲ ಇಲ್ಲಿ ಕೆಲವೊಮ್ಮೆ ಕರ್ಮ ಅಥವಾ ಪ್ರಾರಬ್ಧ ಅನ್ನುವ ಶಬ್ದವನ್ನು ನಾವು ತುಂಬ ಕೆಟ್ಟ ಅರ್ಥದಲ್ಲಿ ಬಳಸ್ತೇವೆ ಹಾಗಲ್ಲ ನಮಗೆ ದೇವರ ಪ್ರಸಾದ ಇವತ್ತು ಸಿಗುವುದು ಕೂಡ ಹೇಗೆ ಅಚ್ಯುತ ಪ್ರಜ್ಞರಿಗೆ ಪೂರ್ವ ಪೂರ್ವಜನ್ಮದಲ್ಲಿ ಭೀಮನ ಕೈಯಿಂದ ಊಟ ಬಡಸಿದ್ರಿಂದ ಅಥವಾ ದ್ರೌಪದಿಯ ಕೈಯಿಂದ ಆಹಾರ ಸಿಕ್ಕಿದ್ರಿಂದ ಆಚಾರ್ಯ ಮಧ್ವರಂತ ಗುರುಗಳು ಸಿಕ್ಕಿದ್ರು ಅಂತ ಮಧ್ವ ವಿಜಯ ಗುರುತಿಸುತ್ತೆ ಮಧ್ವ ವಿಜಯ ಹೇಳುವಾಗ ಕಾಡಿನಲ್ಲಿ ಎಂಬತ್ತೆಂಟು ಸಾವಿರ ಜನ ನಿತ್ಯ ಪಾಂಡವರ ಮನೆಯಲ್ಲಿ ಊಟ ಮಾಡ್ತಿದ್ರು ಎಲ್ಲಿ ಕಾಡಲ್ಲಿದ್ದಾಗ ಅಕ್ಷಯ ಪಾತ್ರೆ ಅಷ್ಟು ಜನಕ್ಕೆ ಊಟ ಹಾಕ್ತಾ ಇತ್ತು ಭೀಮ್ ದಿನಾ ಪಾಠ ಮಾಡ್ತಿದ್ರು ಅಷ್ಟು ಜನಕ್ಕೆ ಮೈಕಿಲ್ಲದೆ ಅಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಪಾಠಕ್ಕೆ ಹೇಳಿ ಅದ್ರ ಜೊತೆಗೆ ಊಟ ಮಾಡಿದ್ರು ಒಂದು ದಿವಸ ಬೊಗಸೆ ತುತ್ತು ಪಾತಕೇ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚಯೇದು ವೈಷ್ಣವಸ್ಯಾನ್ನಂ ತದಭಾವೆ ಜಲಂ ಪಿಬೇತ್ ಅಂತ ಒಂದು ಮಾತಿದೆ ನಮಗೆ ಮಹಾಪಾತಕವೊಂದು ಒಂದು ಒದಗಿ ಯಾವ ಪ್ರಾಯಶ್ಚಿತ್ತವೂ ಇಲ್ಲದಂತಹ ಒಂದು ದುಸ್ಥಿತಿ ಬಂದಾಗ ಅದಕ್ಕೆ ಅತ್ಯಂತ ಉತ್ತಮವಾದ ಪರಿಹಾರ ಯಾವುದು ಅಂದರೆ ಭಗವಂತನನ್ನ ಎಲ್ಲೆಡೆ ಇದ್ದಾನೆ ಅಂತ ತಿಳಿದ ವೈಷ್ಣವ ವೈಷ್ಣವ ಅಂದರೆ ನಾಮ ಹಾಕೊಂಡವನು ಅಥವಾ ನಾನು ವೈಷ್ಣವ ಅಂತ ಬೆನ್ ಎದೆ ತಟ್ಕೊಳ್ಳೋನಲ್ಲ ವೈಷ್ಣವ ಜನತೋ ಅಂತ ಒಂದು ಹಾಡಿದೆ ಅದರಲ್ಲಿ ಅದರ ಅನೇಕ ಗುಣಗಳನ್ನೇ ಹೇಳ್ತಾರೆ ಇನ್ನೊಬ್ಬರ ಕಷ್ಟಕ್ಕೆ ಕರಗುವವ ಕೃಷ್ಣ ಅದನ್ನು ತುಂಬ ಚಂದ ಹೇಳಿದಾನೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಎಲ್ಲೆಡೆ ವಾಸುದೇವ ತುಂಬಿದ್ದಾನೆ ಅಂತ ಪ್ರತಿಕ್ಷಣ ನಂಬುವಂತಹ ಮನಸ್ಥಿತಿ ಯಾರಿಗಿರುತ್ತೋ ಅವನು ವೈಷ್ಣವ ಅಂತಹ ವೈಷ್ಣವನ ಮನೆಯ ಅನ್ನವದ ಭಾವವನ್ನು ನಾವು ಬೇಡಿ ತಿನ್ನಬೇಕಂತೆ ಅವರಿಗೆ ಕಷ್ಟ ಇದೆ ಅಂದರೆ ಕನಿಷ್ಠ ಪಕ್ಷ ನೀರಾದರೂ ಕೊಡಿ ಅಂತ ಕೇಳಿ ಕುಡಿದಬೇಕು ಕುಡಿದ್ರೆ ಅಂಥ ಪಾಪಗಳು ದೂರವಾಗುತ್ತೆ ಅಂತ ಅಂತಹ ಒಂದು ವಿಶಿಷ್ಟವಾದ ಪುಣ್ಯದ ಫಲದಿಂದ ಅಚ್ಯುತ ಪ್ರಜ್ಞರಿಗೆ ಪೂರ್ಣ ಪ್ರಜ್ಞರೆಂಬಂತಹ ಶಿಷ್ಯ ಸಿಗುವುದು ಅದರಿಂದಾಗಿ ಪ್ರಾರಬ್ಧ ಅಂತ ನಾವು ಯಾವತ್ತೂ ಅದನ್ನು ಹೀಗಳೆದು ಮಾತಾಡುವ ಹಾಗಿಲ್ಲ ಇವತ್ತು ಸಿಕ್ಕಿದ ಭಗವಂತನ ಪ್ರಸಾದ ಏನಿದೆ ಅದು ದೇವರು ಕೊಟ್ಟ ಪ್ರಸಾದ ಮುಂದೆ ಯಾವತ್ತು ಯಾವುದಕ್ಕೆ ಕಾರಣ ಆಗುತ್ತೆ ಅಂತ ಗೊತ್ತಿಲ್ಲ ನಮಗೆ ಅದಕ್ಕೆ ಅದನ್ನು ಬಹಳ ಶ್ರದ್ಧೆಯಿಂದ ಸ್ವೀಕರಿಸಿ ಆ ಫಲವನ್ನು ಭಗವಂತ ಸಜ್ಜನರ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ಅಂತ ಹೇಳಿದಂತೆ ಸಜ್ಜನ ವಾತಾವರಣದಲ್ಲಿ ಇನ್ನಷ್ಟು ಹೆಚ್ಚು ಕರ್ಮ ಸಾಧನೆ ಮಾಡುವುದಕ್ಕೆ ಅನುಕೂಲಕರವಾಗುವಂತೆ ನೆರವೇರಿಸಲಿ ಅಂತ ಕೇಳಿಕೊಂಡು ಸ್ವೀಕಾರ ಮಾಡಬೇಕು ಅಂತ ಹಾಗಾದರೆ ಪ್ರಾರಬ್ಧ ಅನ್ನೋದು ಈಗ ನಾವು ಅನುಭವಿಸ್ತಾ ಇರೋದು ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು ಅಂದರೆ ಅಂಗಡಿಯಿಂದ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮನೆಗೆ ಪದಾರ್ಥಗಳನ್ನು ತರಿಸ್ತಾರೆ ತರಿಸಿದಾಗ ಅವನು ತುಂಬ ಹತ್ತಿರದವನು ನಮಗೆ ಗೊತ್ತಿರೋನೆ ಅಂಗಡಿಯ ಓನರ್ ಅವನು ಹೇಳ್ತಾನೆ ಇದರಲ್ಲಿ ಒಡೆಯದೇ ಇದ್ದ ಪ್ಯಾ ಪ್ಯಾಕೆಟ್ ನಾವು ತಗೊಳ್ತೇವೆ ನೀವು ತಂದುಕೊಡಿ ಅಂತ ಆ ಒಡೆಯದಿದ್ದ ಪ್ಯಾಕೆಟನ್ನು ವಾಪಸ್ ತಗೋತಾನೆ ಒಡೆದ ಪ್ಯಾಕೆಟು ಅದು ನೀವು ಒಡೆದಾದಮೇಲೆ ನಾನು ವಾಪಸ್ ತೊಗೊಳೋದು ನೀವೇ ಅನುಭವಿಸಬೇಕು ಅಂತ ಇನ್ನು ಬೇಕಿದ್ರೆ ಹೇಳಿ ನೆಕ್ಸ್ಟ್ ಸರ್ತಿ ನೀವು ದುಡ್ಡು ವಾಪಸ್ ತಗೊಳ್ಳಿಲ್ಲ ನೀವು ಬೇಕು ಅಂತ ಹೇಳಿದಾಗ ನಾನು ಆವಾಗಲೇ ಹೊಸ್ತು ಕಳಿಸ್ತೇನೆ ಅಂತ ಹೇಳ್ತಾನೆ ಹಾಗೆ ಈ ಸಂಚಿತ ಅಂದರೆ ಒಡೆಯದೇ ಇರುವ ಪ್ಯಾಕೆಟು ಒಡೆದ ಪ್ಯಾಕೆಟು ಅದು ಪ್ರಾರಬ್ಧ ಮತ್ತೆ ನಿಮಗೆ ಬೇಕು ಅಂದರೆ ವಾಪಸ್ ಕಳಿಸ್ತೇನೆ ಅಂತ ಹೇಳ್ತಾನಲ್ಲ ಅಂದರೆ ನಿಮಗೆ ಒಂದು ಐದು ದಿವಸ ಆದಮೇಲೆ ಮತ್ತೆ ನಿಮ್ಗೆ ಬೇಕಾಗುತ್ತೆ ನೀವು ಎಣ್ಣೆ ಇಲ್ಲದೇನು ಬದುಕಲ್ಲ ವಾಪಸ್ ಕಳಿಸ್ತೇನೆ ಮತ್ತೆ ಕಳಿಸ್ತಾನೆ ಅದು ಆಗಾಮಿ ಇದರಲ್ಲಿ ನಮಗೆ ಸಂಚಿತವನ್ನು ಈಗ ಭಗವಂತನ ವ್ಯವಸ್ಥೆಯಲ್ಲಿ ಈ ಕರ್ಮವನ್ನು ಕಳ್ಕೊಳ್ಳೋದು ಹೇಗೆ ಅಂದರೆ ನಾರಾಯಣೋ ನಾಮ ನರೋ ಪ್ರಸಹ್ಯ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ದಹತ್ಯಶೇಷಂ ಸ್ಮೃತ ಮಾತ್ರ ಏವ ಅಂತ ಬರೀ ಭಗವಂತನ ನೆಮ್ಮಿ ನಂಬಿಕೆಯಿಂದ ಅವನನ್ನು ಸ್ಮರಣೆ ಮಾಡಿದರೆ ಸಂಚಿತ ನಾಶ ಆಗುತ್ತೆ ಅಂದರೆ ಹಳೆಯ ಗಂಟಿದೆಯಲ್ವಾ ಅದು ಪೂರ್ಣ ನಾಶ ಆಗುತ್ತೆ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ ನಾವು ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ನಾಮ ಸ್ಮರಣೆಗಿದೆ ಅದು ನಾವು ಅಷ್ಟು ಇಂಟೆನ್ಸಿವ್ ಆಗಿ ಹೇಳಬೇಕಷ್ಟೇ ಅಷ್ಟು ಭಗವಂತನಲ್ಲಿ ಭರವಸೆ ಇಟ್ಟು ರಕ್ಷತೀತ್ಯೇವ ವಿಶ್ವಾಸಃ ತದೀಯೋಹಮಿತಿ ಸ್ಮೃತಿ ಶರಣಾಗತಿ ರೇಷಾ ಸ್ಯಾತ್ ವಿಷ್ಣು ಭಗವಂತನಲ್ಲಿ ಅವನು ರಂಬಿ ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನುವ ನಂಬಿಕೆಯಿಂದ ಅವನಲ್ಲಿ ಶರಣ ಆದರೆ ಈಗ ಸಣ್ಣ ಮಕ್ಕಳು ಹೊಡೆದ್ರೆ ಮಗು ಏನು ಮಾಡುತ್ತೆ ಅದು ಮತ್ತೆ ಹೋಗಿ ಅಮ್ಮನ ಮಡಿಲನ್ನೇ ಗಟ್ಟಿ ಹಿಡ್ಕೊಳ್ಳುತ್ತೆ ಅಮ್ಮನ ಕಾಲನ್ನೇ ಹಿಡ್ಕೊಳ್ಳುತ್ತೆ ಸ್ವಲ್ಪ ದೊಡ್ಡವರಾದ ತಲೆ ದಪ್ಪ ಆದಮೇಲೆ ಮನೆ ಬಿಟ್ಟು ಹೋಗ್ತೇನೆ ಅಂತ ಶುರುವಾಗೋದು ಆಮೇಲೆ ಅದು ಆ ಅಂದರೆ ನಾನು ನನ್ನ ಬೇಕಾದ್ ಮಾಡ್ಕೊಳ್ತೇನೆ ಅಂತ ಶುರುವಾದರೆ ಆದರೆ ನಾವು ಕಿಂಡರ್ ಗಾರ್ಡನ್ ದೇವರ ಲೋಕದಲ್ಲಿ ಆದರೆ ಕಿಂಡರ್ ಗಾರ್ಡನ್ನ ಮಕ್ಕಳಾಗಿ ನಿಜವಾಗಿ ನಾವು ಹೇಗಿರಬೇಕು ಅಂತಂದರೆ ದೇವರು ಹೊಡೆದ್ರೆ ಇನ್ನಷ್ಟು ಅವನ ಪಾದ ಗಟ್ಟಿ ಹಿಡಿಬೇಕು ಅದು ರೆಚ್ಚೆ ಹಿಡಿಯುವುದು ಅಂತ ನಮ್ಮಲ್ಲೊಂದು ಮಾತಿದೆ ತುಳುವಲ್ಲಿ ರೆಚ್ಚೆ ಹಿಡಿಯುವುದು ಅಂತ ರೆಚ್ಚೆ ಹಿಡಿಯುವುದು ಅಂತಂದರೆ ಏನು ಮಾಡಿದರೂ ಬಿಡಲ್ಲ ನೋಡಿ ಮಗು ಅಳ್ತಾ ಇದ್ದಾಗ ಯಾರೋ ಬಂದು ಆ ಮನೆಯಲ್ಲಿ ಇನ್ನೊಬ್ಬರು ಹಿರಿಯರು ಮಗುವಿಗೆ ಏನು ಆಟದ ಸಾಮಾನು ಕೊಡ್ತಾರೆ ಎತ್ತಿ ಬಿಸಾಕತ್ತೆ ಇನ್ಯಾರೋ ಬರ್ತಾರೆ ಎತ್ಕೊಳ್ಳಿಕ್ಕೆ ಹೋಗ್ತಾರೆ ಇನ್ನೂ ಜೋರು ಕಿಟಾರ್ ಅಂತ ಕಿರಿಚುತ್ತೆ ಮತ್ತಾರೋ ಏನೋ ಮೊಬೈಲ್ ತೋರಿಸ್ತಾರೆ ಪಾಪ ಒಳ್ಳೆ ಮಗು ಅದು ಮೊಬೈಲನ್ನು ಬಿಸಾಕತ್ತೆ ಆಮೇಲೆ ಇನ್ಯಾರೋ ಏನೋ ಮಾಡ್ಲಿಕ್ಕೆ ಹೋಗ್ತಾರೆ ಅಪ್ಪನೇ ಬಂದರೂ ಕೂಡ ಅದು ಅಪ್ಪನನ್ನು ಇನ್ನೂ ಜೋರು ಮಾಡುತ್ತೆ ಕೊನೆಗೆ ಅಡಿಗೆ ಮಾಡ್ತಾ ಇದ್ದವಳು ಹೆಂಡತಿ ಬೈಕೊಂಡು ಬರ್ತಾಳೆ ಏನಿದು ಮಗು ಬೈಕೊಂಡು ಬರ್ ಬಂದು ಎತ್ಕೊಳ್ತಾಳೆ ಎತ್ಕೊಂಡ ತಕ್ಷಣ ಮಗು ಅಳು ನಿಲ್ಲಿಸ್ಬಿಡುತ್ತೆ ಅಲ್ಲಿ ತನಕನೂ ತನ್ನ ಅಳುವನ್ನು ಅರ್ಧ ಗಂಟೆ ಬಿಡದೆ ಮಾಡ್ತಾ ಇತ್ತು ಆದರೆ ಯಾವಾಗ ಇದು ನಮ್ಮದೇ ಕಥೆ ಇದು ನಿಜವಾಗಿ ಹೇಳಬೇಕು ಅಂದರೆ ಆಗಬೇಕಿರುವ ಕಥೆ ರೆಚ್ಚೆ ಹಿಡಿದು ದೇವರನ್ನು ಬರುವ ತನಕ ನಾವು ಪ್ರೀತಿಸಿದರೆ ಅವನು ಬರ್ತಾನೆ ನಾವು ದೇವರನ್ನು ತುಂಬ ಕರಿತೇವೆ ಆಗ ಒಂದು ಮನೆ ಕೊಟ್ಟುಬಿಡ್ತಾನೆ ಅಲ್ಲಿಗೆ ಸುಮ್ಮನಾಗ್ಬಿಡ್ತೇವೆ ನಾವು ಒಳ್ಳೆ ಸಂಸಾರ ಸಿಕ್ಬಿಡುತ್ತೆ ಅಥವಾ ಒಳ್ಳೆ ಕೆಲಸ ಸಿಕ್ಬಿಡುತ್ತೆ ಅಥವಾ ಒಳ್ಳೆ ಕೆಲ್ ಯಾವುದೋ ಪೋಸ್ಟ್ ಸಿಕ್ಬಿಡುತ್ತೆ ನಾವು ಅಲ್ಲಿಗೆ ಸುಮ್ಮನಾಗ್ತೇವೆ ತಾಯಿ ಆ ಮಗು ಎಲ್ ಒಂದು ವೇಳೆ ಆ ದೊಡ್ಡಪ್ಪನೋ ಅಜ್ಜನೋ ಯಾರೋ ಕೊಟ್ಟ ಆಟದ ಸಾಮಾನು ತೆಗೆದುಕೊಂಡಾಗಲೇ ಸುಮ್ಮನಿದ್ದರೆ ತಾಯಿ ಅಡುಗೆ ಮನೆಯಿಂದ ಓಡಿ ಬರ್ತಿರ್ಲಿಲ್ಲ ನಮ್ಗೆ ಯಾಕೆ ತಾಯಿ ಅಡುಗೆ ಮನೆಯಿಂದ ಓಡಿ ಬರ್ತಾ ಇಲ್ಲ ಅಂದರೆ ನಾವು ಉಳಿದವರು ಯಾರ್ಯಾರೋ ಕೊಟ್ಟ ಸಣ್ಣ ಪುಟ್ಟ ಸೌಖ್ಯಗಳಿಂದಲೇ ಸುಖಪಟ್ಟು ಆಯ್ತಲ್ಲ ದೇವರ ದೇವರ ಕರುಣೆ ದೇವರ ಕರುಣೆ ಅಂತ ಹೇಳ್ಕೊಂಡು ಅಲ್ಲೇ ಕೂತ್ಬಿಟ್ಟಿದ್ದೇವೆ ದೇವರು ಬರುವ ತನಕ ನಾವು ಅವನನ್ನು ಬಾ ಅಂತ ರೆಚ್ಚೆ ಹಿಡಿದು ಕರೀತಾ ಇಲ್ಲ ಅವನು ಸದಾ ಆಯುಧವನ್ನು ಹಿಡಿದು ನಿಂತು ಕಾಯ್ತಾ ಇರ್ತೇನೆ ಬಂದರೆ ಈಗ ಕೊಟ್ಟು ಬಿಡ್ತೇನೆ ಅಂತ ಆದರೆ ಅಕಸ್ಮಾತ್ ದೇವರು ಬಂದುಬಿಟ್ರೆ ಕಷ್ಟ ಈ ಸಂಸಾರದಲ್ಲಿ ಇನ್ನೆಷ್ಟು ಜವಾಬ್ದಾರಿ ಇದೆ ನಾನು ಮಾಡಬೇಕಾದ ಏನೆಲ್ಲ ಇದೆ ಅವನತ್ರ ಹೋಗ್ಲಿಕ್ಕೆ ನಾನು ಇದನ್ನೆಲ್ಲ ಇಷ್ಟು ಕಷ್ಟಪಟ್ಟದ್ದು ಈಗಲೇ ಓಡಲಿಕ್ಕ ಅಂತ ಯೋಚನೆ ಮಾಡಿ ನಾವು ಕಣ್ಣು ಮುಚ್ಕೊಂಡು ಕೂಡುವಾಗಲೇ ವಸ್ತುತಃ ದೇಶ ಕಾಲ ನ ಚಿಂತೆಯೇತ್ ದೇಶಕಾಲಗಳ ಚಿಂತನೆ ಬರಬಾರದು ಅಂತ ಮನೋನ ಸಜ್ಜೇತ್ ದೇಶ ದೇಶ ಕಾಲೇ ನಮನೋ ಸಜ್ಜೆಯತ್ ಮನಸ್ಸು ದೇಶ ಕಾಲಗಳಲ್ಲಿ ಯೋಚನೆ ಮಾಡಬಾರ್ದು ಅಂದರೆ ಕಣ್ಣು ಮುಚ್ಚಿ ಕೂತು ಮೇಲೆ ಆ ಕರ್ಮ ಹೇಗಿರಬೇಕು ಅಂದರೆ ಆ ಕರ್ಮದ ಸ್ವರೂಪವನ್ನು ಹೇಳುವಾಗ ನಾನು ಎಲ್ಲಿ ಕೂತಿದ್ದೇನೆ ಅನ್ನೋದು ಮರ್ತು ಹೋಗಬೇಕು ನಾನು ಎಷ್ಟೊತ್ತಿ ಕೂತಿದ್ದೇನೆ ಅನ್ನೋದು ಮರ್ತು ಹೋಗಬೇಕು ಆದರೆ ಅಷ್ಟೊತ್ತಿಗೆ ನಮಗೆ ನಮ್ಮ ಮೊಬೈಲ್ ಟಿಂಗ್ ಅಂತ ಶಬ್ದ ಆಗುತ್ತೆ ಓಹ್ ಯಾರೋ ಏನೋ ಒಂದು ಇವತ್ತು ಅಲ್ಲಿದ್ದೇನೋ ರಾಯರ ಮಠದ್ದು ದೊಡ್ಡ ಪ್ರೋಗ್ರಾಮ್ ಇದ್ದು ಫೋಟೋ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಅಂತ ನಾವು ಎದ್ದು ಬಿಡ್ತೇವೆ ದೇವ್ರ ಅಲ್ಲೇ ವಾಪಸ್ ಹೋಗ್ಬಿಡ್ತೇನೆ ಅಲ್ಲಿ ಬರಬೇಕು ಅಂತ ಕಾಯ್ತಾ ನಿಂತಿದ್ದ ನಾವು ಇಲ್ಲಿಯ ಯಾವುದೋ ಒಂದು ಸಣ್ಣ ವ್ಯವಸ್ಥೆಗೆ ಮರೆತು ಬಿಟ್ಟುಬಿಡ್ತೇವೆ ಹಾಗೆ ಮರಿಬಾರ್ದು ಅಂತಲೇ ನಾವು ಧ್ಯಾನಕ್ಕೆ ಕೂಡುವ ಮುನ್ನ ಯೋಚನೆ ಮಾಡ್ತೇವೆ ಆದ್ರಿಂದ ದೇವ್ರು ಬರಲ್ಲ ನಾವು ಎಷ್ಟೋ ಜನ ಹೇಳುವುದುಂಟು ದೇವ್ರು ನಾನು ಎಷ್ಟು ಧ್ಯಾನ ಮಾಡಿದರೂ ಬರ್ತಿಲ್ಲ ಅಂತ ಬರ್ತಿಲ್ಲ ಅಲ್ಲ ನಮ್ಮ ಮನಸ್ಸಿನಲ್ಲಿ ಮತ್ತೊಂದು ಒಳಗಿನಿಂದ ಇನ್ನೊಂದು ಸಬ್ ಸಬ್ಕಾನ್ಷಿಯನ್ಸ್ ಯೋಚನೆ ಏನಿದೆ ಅಂದರೆ ದೇವ್ರು ಈಗಲೇ ಬಂದು ಬಿಟ್ಟರೆ ತುಂಬ ಕಷ್ಟ ಇದೆ ಇನ್ನೂ ಸ್ವಲ್ಪ ಟೈಮ್ ಇದೆ ಆಮೇಲೆ ಬರಲಿ ಅಂತಲೇ ನಾವು ಸಂಕಲ್ಪ ಮಾಡಿ ಆದರೆ ಧಾರ್ಮಿಕ ಅಂತ ಹೇಳಿಸ್ಕೊಳ್ಳುವ ಯೋಚನೆ ಇದೆ ಎಲ್ಲರ ಮುಂದೆ ನನಗೊಂದು ಸ್ಥಾನ ಬೇಕು ಅಂತ ಅನ್ನೋ ಬಯಕೆ ಇದೆ ಅದನ್ನು ತೋರ್ಪಡಿಸುವ ಹೊರಗಿನ ಯೋಚನೆ ನಮಗೆ ಇನ್ನೊಂದು ಕಡೆಯಿಂದ ಬರುತ್ತೆ ಇದು ಯಾರು ಬೇಕು ಅಂತ ಮಾಡೋದಲ್ಲ ಒಳಗಿನಿಂದ ನಮಗೆ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಇದು ನಮಗೆ ಕಾಣುವ ನಮ್ಮ ಮೋಸಗಳು ಇದು ಬೇರೆಯವ್ರ ಹತ್ರ ಹೇಳಿ ಗೊತ್ತಾಗುವುದಲ್ಲ ಇದು ನಮಗೆ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಸಿಗುವ ಉತ್ತರಗಳು ಆದರೆ ಅದನ್ನು ಸ್ಪಷ್ಟವಾಗಿ ಶನೈ ಶನೈರುಪರಮೇತ್ ಬುದ್ಧಿಯ ಧೃತಿ ಗೃಹೀತೆಯ ಆತ್ಮ ಸಂಸ್ಥಂ ಮನಃಕೃತ್ವ ನಕಿಂಚಿದಪಿ ಚಿಂತೆಯೇತ್ ಬಹಳ ಚಂದದ ಮಾತು ಬಹುಶಃ ಗೀತೆಯ ಈ ಎಲ್ಲ ಮಾತುಗಳು ಈಗ ನಾನು ತೆಗೆದುಕೊಂಡ ಮಾತು ಕೂಡ ಅತ್ಯಂತ ಸುಂದರವಾದ ಸೈಕಾಲಜಿ ಇದು ನಮಗೆ ಟೆನ್ಷನ್ ಲೆಸ್ನೆಸ್ ಆದ ಬದುಕು ಬೇಕು ಅಂದರೆ ಕರ್ಮ ಮಾಡಿದ ಮೇಲೆ ಕರ್ಮ ಮಾಡಿದೆ ಎನ್ನುವ ಸಮಾಧಾನ ಅಷ್ಟೇ ನಮಗೆ ಬೇಕಿರುವುದು ಆ ಕರ್ಮಕ್ಕೆ ಏನಾಗುತ್ತೋ ದೇವರಿಗೆ ಬಿಟ್ಟದ್ದು ದೇವರು ಅಂತ ಗೊತ್ತಿಲ್ಲ ಅಂದರೆ ವ್ಯವಸ್ಥೆಗೆ ಪ್ರಕೃತಿಗೆ ಬಿಟ್ಟದ್ದು ಅಂದರೆ ಎಲ್ಲವೂ ಕೂಡ ನೇಚರ್ ಬೈ ನೇಚರ್ ಆಗುತ್ತೆ ಅಂತ ಮಾತಾಡುವ ಇನ್ನೊಂದು ಪಂಗಡ ಇದೆ ಅದಕ್ಕೆ ಬೈ ನೇಚರ್ ಕೂಡ ಹಾಗೆ ಮಾಡುತ್ತೆ ನೇಚರು ಕೂಡ ಶಬ್ದ ಬೇರೆ ಅಷ್ಟೇ ಅದು ಕೂಡ ಹಾಗೆ ಪ್ರತಿಕ್ರಿಯೆ ಕೊಡುವಂಥದ್ದು ಅದರಿಂದಾಗಿ ಭಗವಂತನ ನಾಮಸ್ಮರಣೆಯಿಂದ ಸಂಚಿತವನ್ನು ಕಳ್ಕೊಂಡೆವು ಆಗಾಮಿಯನ್ನು ಕಳ್ಕೊಳ್ಳೋದು ಹೇಗೆ ಅಂದರೆ ನಾನು ಈಗ ಮಾಡುವ ಕೆಲಸದಲ್ಲಿ ಭಗವಂತನ ಎಚ್ಚರ ಇದ್ದು ಮಾಡುವುದು ಇದು ಎರಡೂ ರೀತಿಯ ಪ್ರಾರಬ್ಧ ಮತ್ತು ಆಗಾಮಿ ಎರಡನ್ನೂ ಕಳೀತಾ ಹೋಗುತ್ತೆ ಈ ಎಚ್ಚರವೇ ಬೇಕಿರುವುದು ನಮಗೆ ಅದನ್ನೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಕರ್ಮವನ್ನು ಮಾಡ್ತಾ ಹೋಗು ಅದರಲ್ಲಿ ಮಾತ್ರ ಅಧಿಕಾರ ಕರ್ತಾಶಾಸ್ತ್ರಾರ್ಥವತ್ವಾತ್ ನೀನು ಕರ್ತಾ ನೀನು ಕೆಲಸ ಮಾಡಬೇಕಾದವನು ಇದರಲ್ಲಿ ಅಧಿಕಾರ ಇದೆ ನಿನ್ನ ನಿನ್ಗೆ ಹೇಳಿದ್ದದು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಉಲ್ಲೇಖಿಸಿ ಹೇಳುವ ಅಗತ್ಯ ಇಲ್ಲ ಮರಕ್ಕೆ ಕರ್ಮ ಇದೆಯಾ ಪ್ರಾಣಿಗಳಿಗೆ ಕರ್ಮ ಇದೆಯಾ ಅವುಗಳಿಗೆ ಏನೂ ಇಲ್ಲ ಅದು ತಿರ್ಯ ಜೀವಿಗಳು ಅದು ಮೇಲೂ ಇಲ್ಲ ಕೆಳಗಿಲ್ಲ ಕರ್ಮದ ಯಾವುದೋ ಒಂದು ಪೂರ್ವದ ಅನುಭವವನ್ನು ಪಡೀಲಿಕ್ಕೋಸ್ಕರ ಬಂದವುಗಳಷ್ಟೇ ನಾವು ಬೆಳಿಲಿಕ್ಕೆ ಬಂದದ್ದು ಅಂತಂದ ಮೇಲೆ ಪೂರ್ವದ ಕರ್ಮವನ್ನು ಕಳ್ಕೊಳ್ಬೇಕು ಅಂತಂದ ಮೇಲೆ ಕರ್ಮದ ಅಧಿಕಾರವನ್ನು ಕೃಷ್ಣ ಕೊಟ್ಟದ್ದನ್ನು ದೀಕ್ಷೆಯಾಗಿ ಸ್ವೀಕರಿಸಿ ಭಗವಂತನ ಸಂಕಲ್ಪದಂತೆ ಮಹಾಕರ್ಮದಲ್ಲಿ ನಾನೂ ಸೇರಿಕೊಳ್ತಾ ಇದ್ದೇನೆ ಅಂತ ಭಾವಿಸಿ ಸಾಗುವುದು ಇದರಿಂದ ಏನಾಗುತ್ತೆ ಅಂದರೆ ಕರ್ಮ ಯಾವಾಗ ಅಂಟುದು ಹೇಳಿ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋ ಎಂ ಕರ್ಮ ಬಂಧನ ಕರ್ಮ ಅಂಟುವುದು ಯಾವಾಗ ಅಂದರೆ ನಾನೇ ಮಾಡ್ತೇನೆ ಅಂತ ಎಷ್ಟು ಅನ್ ಅನ್ಕೊಳ್ತೇವೋ ಅಷ್ಟು ಅಂಟತ್ತೆ ನಾನು ಮಾಡುವುದಲ್ಲ ಭಗವಂತ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಎಷ್ಟು ಯೋಚನೆ ಮಾಡಿ ಇದು ಅಂದರೆ ಸ್ಟೆಪ್ ಇದು ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಕರ್ಮದ ಶುರುವಿನಲ್ಲಿ ಒಂದು ಸಂಕಲ್ಪ ಇರುತ್ತೆ ಅಲ್ಲಿ ಕೃಷ್ಣ ಪ್ರೇರಣೆಯ ಅಥವಾ ಪರಮೇಶ್ವರ ಪ್ರೇರಣೆಯ ಪರಮೇಶ್ವರ ಪ್ರೀತ್ಯ ಅಂತ ಆಗುತ್ತೆ ಆಮೇಲೆ ಪುರೋಹಿತರು ಹೊಗೆ ತಿಂತ ಕೂತ್ಕೊಳ್ಬೇಕು ಆಮೇಲೆ ಮತ್ತೆ ಯಜಮಾನರು ಬರ್ತಾರೆ ಹೊಗೆಲ್ಲ ತಿಂದಾಯ್ತಾ ಈಗ ನಾನು ದಕ್ಷಿಣ ಕೊಡ್ಲಿಕ್ಕೆ ಬರ್ತೀನಿ ಅವರಿಗೆ ಹೋಮಕ್ಕೆ ದುಡ್ಡು ಕೊಡೋದು ಯಾಕೆಂದರೆ ಹೊಗೆ ತಿಂದರು ಅನ್ನೋ ದೊಡ್ಡ ಕಷ್ಟವನ್ನು ನಮಗೆ ಪಾರು ಮಾಡಿದರು ಅಂತ ಹಾಗಲ್ಲ ನಮ್ಮ ಮನೆಗೊಬ್ಬರ ಅತಿಥಿಗಳು ಬಂದಾಗ ಅವರನ್ನು ಟಿ ವಿ ಮುಂದೆ ಕೂಡಿಸಿ ನಾವು ಮನೆ ಒಳಗೆ ಹೋಗಿ ಕೂತ್ರೆ ಇನ್ನೊಂದು ಸರ್ತಿ ಆ ಮನೆಗೆ ಹೋಗಬೇಕು ಅಂತ ಅನ್ಸುತ್ತಾ ಅಥವಾ ಅವರು ನಮ್ಮ ಜೊತೆಗೆ ಟಿ ವಿಯಲ್ಲಿ ಕೂರ್ತಾ ನೋಡ್ತಾ ಮತ್ತೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಾಗ ನಿಮ್ಗೊಂದು ಬಿಸಿ ಕಾಫಿ ಕೊಡ್ತೇನೆ ಅಂತ ಹೇಳಿದರೆ ಇನ್ನೊಂದು ಸರ್ತಿ ನಮ್ಗೆ ಆ ಮನೆಗೆ ಹೋಗ್ಲಿಕ್ಕೆ ಮನಸ್ಸೇ ಬರೋಲ್ಲ ನಾವು ಮನೆಗೆ ಅತಿಥಿಗಳು ಬಂದರು ಅಂತಂದರೆ ಅವರು ಹೋಗುವ ತನಕ ಅವ್ರು ನಮ್ಮ ಜವಾಬ್ದಾರಿ ಹೇಗೋ ಹಾಗೆ ಭಗವಂತನನ್ನು ನಾವು ಚಿಂತನೆ ಮಾಡಿ ಯಜ್ಞದಲ್ಲೋ ಪೂಜೆಯಲ್ಲೋ ಕೂತಿದ್ದೇವೆ ಅಂತ ಅದು ಮುಗಿಯೋ ತನಕ ಅವ್ರಿಗೆ ಬೇಕು ಬೇ ಬೇಡಗಳನ್ನು ನೋಡಿಕೊಳ್ಳೋದು ನಮ್ಮ ಕರ್ತವ್ಯ ಅಲ್ಲಿಯ ತನಕ ನಾವು ಅವನು ಚಿಂತನೆಯಲ್ಲಿ ಅವನಿಗೋಸ್ಕರವೇ ಮಾಡ್ತಾ ಇರುವುದು ಅವನಿಗೋಸ್ಕರ ಅಂತ ಯಾವಾಗ ಮಾಡ್ತೇವೋ ಆಗ ಈ ಕರ್ಮ ಕಳಿಯತ್ತೆ ಹೊಸ ಕರ್ಮ ಅಂಟಲ್ಲ ಎಷ್ಟು ಚಂದದ ಮಾತು ಅಂದರೆ ಇದರಲ್ಲೊಂದು ಎಡವಟ್ಟಾಗುವ ಸಾಧ್ಯತೆ ಇದೆ ಅದಕ್ಕೆ ಮುಂದೆ ನೋಡಿ ಈ ಸಂಬಳ ಕೇಳಬೇಡಿ ಅಂತ ಹೇಳೋರಿದ್ದಾರಲ್ಲ ಅದು ಮುಂದಿನ ಶ್ಲೋಕ ಹೇಳಲ್ಲ ಮುಂದಿನ ಸಾಲು ಹೇಳಲ್ಲ ಹೆಂಗ್ ಕರ್ಮಣ್ಯವಾಧಿಕಾರಸ್ತೆ ಕಾರಸ್ತೇ ಮಾ ಅಂತ ಹೇಳಿಬಿಟ್ಟಿದ್ದಾರೆ ಅದರಿಂದಾಗಿ ಈ ಭೂರ್ಶ ಸಾಹಿತ್ಯಕ್ಕೆ ನಮ್ಮ ಧಿಕ್ಕಾರ ಅಂತ ಬೊಗಳುವವರು ಇರ್ತಾರೆ ಆದರೆ ನಂತರದ ಮಾತೇನಿದೆ ಮಾತೆ ಸಂಗ ಅಸ್ತು ಅಕರ್ಮಣಿ ಮಾ ಕರ್ಮ ಫಲ ಹೇತು ಭೂಹು ಇಂಥ ಫಲ ಸಿಕ್ಕಿದ್ರೆ ಮಾತ್ರ ನಾನು ಕರ್ಮ ಮಾಡುತ್ತೇನೆ ಅನ್ನುವ ದಡ್ಡ ಆಗ್ಬೇಡ ಕೃಷ್ಣನ ಮಾತು ಬಹಳ ಚಂದ ಇದು ಈ ಕೆಲಸಕ್ಕೆ ಇಂಥದ್ದೇ ಫಲ ಸಿಗುವುದಾದರೆ ಮಾತ್ರ ನಾನು ಈ ಕರ್ಮ ಮಾಡ್ತೇನೆ ಡಾಕ್ಟ್ರ್ ಹತ್ರ ಹೋಗೋದು ಮಾತ್ರೆ ಕೊಡಲಿಕ್ಕೆ ಬರ್ತಾರೋರು ನೀವು ಈ ಮಾತ್ರೆಯನ್ನು ನನಗೆ ಕೊಡುವಾಗ ಬಾಂಡ್ ಪೇಪರಲ್ಲಿ ಬರ್ಕೊಡ್ಬೇಕು ಇದು ಗುಣ ಆಗಿಯೇ ಆಗುತ್ತೆ ಅಂತ ಬಾಂಡ್ ಪೇಪರಲ್ಲಿ ಬರ್ಕೊಟ್ರೆ ಮಾತ್ರ ನಾನು ತಗೊಳ್ತೇನೆ ಹೋಗಪ್ಪ ಪಕ್ಕದ ಬೀದಿ ಬೀದಿಗೆ ಹೋಗು ಅಲ್ಲೇ ತಗೋ ಗುಣ ಆಗುತ್ತೆ ಅಂದರೆ ಅವ್ರ ಹತ್ರ ತಗೋ ನನಗೆ ಆ ವೈದ್ಯನ ಮೇಲೆ ನಂಬಿಕೆಯಿಂದ ತಗೊಂಡ್ರೆ ತಾನಾಗ ಗುಣ ಆಗುತ್ತೆ ನಂಬಿಕೆ ಇಲ್ಲದೆ ನಾವು ಅವ್ರ ಹತ್ರ ಗುಣ ಆಗು ಗುಣ ಆದಮೇಲೆ ದುಡ್ಡು ಕೊಡ್ತೇನೆ ಅಂತ ಹೇಳುವುದಾದರೆ ಬೆಳೆ ಬಂದ ಮೇಲೆ ನಾನು ಕೃಷಿಯ ದುಡ್ಡನ್ನು ವ್ಯವಹಾರ ಮಾಡ್ತೇನೆ ಅಂತ ಹೇಳುವುದಾದರೆ ಜಗತ್ತು ನಡೀತಿತ್ತ ಜಗತ್ತು ನಡೀತಾ ಇರುವುದೇ ನಂಬಿಕೆಯಿಂದ ಆದರೆ ಅದು ಒಳ್ಳೆಯವರಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯ ಕೆಲಸದಲ್ಲಿ ನಂಬಿಕೆ ಇಟ್ಟರೆ ಫಲ ಚೆನ್ನಾಗಿ ಸಿಗುತ್ತೆ ನಾವೇನು ಮಾಡ್ತೇವೆ ಅಂದರೆ ಒಂದನ್ನು ಎರಡು ಮಾಡಿ ಕೊಡ್ತೇವೆ ಅಂದರೆ ಅಲ್ಲೋಗಿ ನಂಬ್ತೇವೆ ಒಂದನ್ನು ಐದು ಮಾಡಿ ಕೊಡ್ತೇವೆ ಅಂದರೆ ಅಲ್ಲೋಗಿ ನಂಬ್ತೇವೆ ಅಲ್ಲಿ ಇಟ್ಟು ಇಟ್ಟು ಆಮೇಲೆ ಒಂದು ಅಲ್ಲ ಐದು ಅಲ್ಲ ಎಲ್ಲವೂ ಕಳ್ಕೊಂಡು ಬರ್ತೇವೆ ಆದರೆ ಅಂಥದ್ದೇ ಸರಿಯಾದ ಜಾಗದಲ್ಲಿ ನಂಬಿಕೆ ಇಟ್ಟರೆ ಖಂಡಿತ ಅದು ನಾಶ ಆಗುವುದಿಲ್ಲ ಕೃಷ್ಣ ಹೇಳ್ತಾನೆ ಮಾ ಕರ್ಮ ಫಲಹೇತುರ್ಭೂಹು ಫಲಹೇತು ಮಾ ಭೂಹು ಕರ್ಮಕ್ಕೆ ಇಂಥದ್ದೇ ಫಲ ಸಿಗಬೇಕು ಅಂತ ನಿರೀಕ್ಷೆ ಮಾಡಿ ಕರ್ಮದಲ್ಲಿ ಇಳಿಬೇಡ ಅಥವಾ ಕರ್ಮಕ್ಕೆ ಇಂಥ ಫಲ ಸಿಗುವುದಾದರೆ ಮಾತ್ರ ನಾನು ಕರ್ಮ ಮಾಡ್ತೇನೆ ಅಂತ ದಡ್ಡ ಆಗಬೇಡ ಇದು ಒಂದು ಸಮಸ್ಯೆ ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಇದೆ ಏನಾಗುತ್ತೆ ಅಂದರೆ ಈಗ ನಾನು ಹೇಳಿದೆ ಹತ್ತಾರು ಜನ್ಮಗಳಲ್ಲಿ ಒಂದು ಜನ್ಮ ಅನ್ನೋದು ತುಂಬಿಕೊಳ್ತಾ ಹೋಗುತ್ತೆ ಕೆಲಸಗಳ ಮೇಲೆ ಕೆಲಸ ತುಂಬಿಕೊಳ್ತಾ ಹೋಗುತ್ತೆ ಅದಕ್ಕೆ ಏನು ಮಾಡೋದು ಕರ್ಮವನ್ನು ಮಾಡೋದೇ ಕಮ್ಮಿ ಮಾಡಿಬಿಡೋಣ ಮಾಡುವುದೇ ಬೇಡ ಕರ್ಮ ಮಾಡಿದ್ರೆ ಅಲ್ವ ಹೊಸ ಕರ್ಮ ಸಿಕ್ಕಾಕೊಳ್ಳೋದು ಅಂತ ಒಂದು ವಾದ ಇದು ಆಗದ ವಾದದ ಹಾಗೆ ದೇವರೇ ಎಲ್ಲ ಮಾಡಿಸ್ತಾನೆ ಎನ್ನುವ ವಾದದ್ದೇ ಇನ್ನೊಂದು ಮುಖ ಇದು ಅದು ಆಗಲ್ಲ ಅದಕ್ಕೆ ಕೃಷ್ಣ ಹೇಳಿದ್ದು ನೈಹಿಕ ಶಿಕ್ಷಣಮಿ ಜಾತುತಿಷ್ಠತೆ ಅಕರ್ಮಕೃತಿ ಯಾವ ಒಬ್ಬ ವ್ಯಕ್ತಿಯೂ ಕೂಡ ಕರ್ಮವನ್ನೇ ಮಾಡದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಕರ್ಮ ಮಾಡಲೇಬೇಕು ಕರ್ಮ ಅನ್ನೋದು ಅನಿವಾರ್ಯ ಏನು ಅರಿವಾರಿವಾದ ಕರ್ಮ ಮಾಡ್ತೀಯೋ ಅದನ್ನೇ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್ ವಿಲಪನ್ ವಿಸೃಜನ್ ಗೃಹಣನ್ ಉನ್ಮಿಷನ್ ನಿಮಿಷನ್ ನೋಡ್ತೇವೆ ಕೇಳ್ತೇವೆ ಉಸಿರಾಡ್ತೇವೆ ಮಾತಾಡ್ತೇವೆ ಓಡಾಡ್ತೇವೆ ತಿರುಗಿಸ್ತೇವೆ ನಿಲ್ತೇವೆ ದುಡಿತೇವೆ ಬೆಳೆಸ್ತೇವೆ ಏನೇನೇನೇನೂ ಮಾಡ್ತೇವೆ ಅದೆಲ್ಲವೂ ಕೂಡ ಆ ಇಂದ್ರಿಯಗಳಿಂದ ಆಗ್ತಾ ಇರುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇದು ಭಗವಂತನ ಎಚ್ಚರದ ಜೊತೆಗೆ ಭಗವಂತ ಮಾಡಿಸ್ತಾ ಇರುವುದರಿಂದ ನಾನು ಮಾಡ್ತಾ ಇದ್ದೇನೆ ಈಗ ನಾವು ಮಾಡ್ತೇವೆ ಅಂತ ಎಷ್ಟೋ ಹೇಳ್ತೇವಲ್ಲ ಈಗ ನಾನು ಮಾತಾಡ್ತಾ ಇದ್ದೇನೆ ಅಂದರೆ ನಾಭಿಯಿಂದ ಗಾಳಿ ಹೊರಟು ಸಪ್ರೇರ ಎತಿ ಮಾರುತಂ ಅದು ಗಾಳಿ ಒಳಗಿನಿಂದ ಪ್ರಾಣದೇವ ಪ್ರಚೋದನೆ ಮಾಡಿ ಗಂಟಲಿಗೆ ಬಂದು ಆ ಧ್ವನಿಪೆಟ್ಟಿಗೆ ಹತ್ರ ಗಾಳಿ ನಿಂತು ಹಿಂದೆ ಹೇಳಿದ ಮಾತಿನ ನಂತರ ಮುಂದೆ ಏನು ಹೇಳಬೇಕು ಅಂತ ಯೋಚನೆ ಒಳಗಿನಿಂದ ಹೊಳೆದು ಹೊಳೆಯುವುದು ನನ್ನ ಕೈಯಲ್ಲಿಲ್ಲ ಟೇಪ್ ರೆಕಾರ್ಡರ್ ಅಷ್ಟೇ ಹೇಳಿಸಿದರೆ ಹೇಳುವುದಷ್ಟೇ ಅವನು ಹೊಳಸಿದ ಮೇಲೆ ಅದು ಏನು ಹೊಳೆಯಿತೋ ಅದಕ್ಕೆ ಸರಿಯಾದ ಪದಗಳು ಏನು ಸಿಗುತ್ತೆ ಅಂತ ಹುಡುಕಿ ಆ ಪದವನ್ನು ಸರಿಯಾಗಿ ಹೇಳುವಾಗ ನಾಲೆಗೆ ಅದಕ್ಕೆ ಸರಿಯಾಗಿ ರಾ ಹೇಳಬೇಕಾದ್ರೆ ರಾನೇ ಹೇಳಬೇಕು ಕಾ ಹೇಳಬೇಕಾದ್ರೆ ಕಾನೇ ಹೇಳಬೇಕು ಚಾ ಹೇಳಬೇಕಾದ್ರೆ ಚಾನೇ ಹೇಳಬೇಕು ಅದೇ ಅರ್ಥ ಆಗಬೇಕು ಇಲ್ಲಾಂದರೆ ಕಚಿ ಬಿಚಿ ಏನೇನೋ ಆಗಿಬಿಡುತ್ತೆ ಆ ಗಾಳಿ ಆ ಒಳಗಿನ ಪ್ರೇರಣೆ ಮತ್ತು ಅದಕ್ಕೆ ಶಬ್ದ ಆ ಶಬ್ದಕ್ಕೆ ಸರಿಯಾಗಿ ನಾಲಿಗೆ ಬೆಂಡ್ ಬೆಂಡಾಗುವುದು ಎಷ್ಟು ಕ್ರಿಯೆ ಇದೆ ನೋಡಿ ನಾಭಿಯಿಂದ ಹಿಡಿದು ತಲೆಯ ನರಮಂಡಲದಲ್ಲಿ ಹಿಂದಿನ ನೆನಪಿನ ಬುತ್ತಿಯಲ್ಲಿದ್ದ ಪದಗಳನ್ನೆಲ್ಲ ತೆಗೆದು ಒಬ್ಬ ಕವಿಯಾಗಬೇಕು ಅವನು ಯಾಕೆಂದರೆ ಯಾವ ಪದವನ್ನು ಯಾವ ಅರ್ಥದಲ್ಲಿ ಬಳಸಿದರೆ ಜನರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಯೋಚನೆ ಮಾಡಿ ಆ ಪದವನ್ನು ಹಾಕಿದರೆ ಮಾತ್ರ ಅದು ಕರೆಕ್ಟಾಗಿ ಅರ್ಥ ಆಗುತ್ತೆ ಎಷ್ಟು ತುಂಬ ಹೊತ್ತು ಹೇಳಿದ್ರು ರೀ ಏನು ಹೇಳಿದರೂ ಅರ್ಥ ಆಗಲಿಲ್ಲ ಅಂತ ಆಗಬಾರ್ದಲ್ಲ ಆಗಬಾರ್ದು ಅಂತಂದ್ರೆ ಅದು ಸರಿಯಾದ ಪದ ಹಾಕಬೇಕು ಆ ಪದ ಹಾಕಿದ್ಮೇಲೆ ನಾಲಿಗೆ ಅದನ್ನೇ ಉಚ್ಚರಿಸಿ ಅಯ್ಯೋ ನಾನು ಹಾಗೆ ಹೇಳಿದ್ದೆ ನಾನು ಹಾಗೆ ಹೇಳಿಲ್ಲಲ್ಲ ನೋಡ್ರಿ ರೆಕಾರ್ಡ್ ಇದೆ ನೀವೇನು ಇದೇ ತಪ್ಪು ಹೇಳಿದಿರಿ ಓ ಹಾಗಾದರೆ ತಪ್ಪೆ ಹೇಳದಂತೆ ನಾಲಿಗೆಯೂ ಸರಿಯಾಗಿ ತಿರುಗಬೇಕು ನೋಡಿ ನಾಲಿಗೆ ತಿರುಗುದು ಅಂತ ಒಂದು ಮಾತು ಯೋಚನೆ ಮಾಡಿ ದೇವರು ಕೊಟ್ಟ ಅದು ನೆತ್ತರಿನ ಗುಣ ನಮ್ಮ ಪೂರ್ವಜರ ಹಿರಿಯರ ಗೋತ್ರದ ಫಲ ಅದು ನಾವೇನು ಸುಲಭವಾಗಿ ಉಚ್ಚಾರ ಮಾಡ್ತೇವೆ ಅಂತಲ್ಲ ಒಂದು ನಾಲಿಗೆ ಒಂದು ಕಡೆ ತಿರುಗಬೇಕು ಅಂತಂದರೆ ಅದರೊಳಗೆ ಎಷ್ಟು ಕೆಲಸ ಇದೆ ನಾವು ಕಾ ಹೇಳುವಾಗ ಗಂಟಲಿನ ಕೊನೆಯಲ್ಲಿ ಹೇಳ್ತೇವೆ ಚಾ ಹೇಳುವಾಗ ನಾಲಿಗೆ ತುದಿ ಆ ಹಲ್ಲಿನ ಮೇಲ್ಭಾಗಕ್ಕೆ ತಾಗುತ್ತೆ ತಾ ಹೇಳುವಾಗ ನಾಲಿಗೆ ತಕ್ಷಣ ಮಡಚಿಕೊಳ್ಳುತ್ತೆ ತಾ ಹೇಳುವಾಗ ನಾಲಿಗೆ ತುದಿಕ್ ತಾಗುತ್ತೆ ಪಾ ಹೇಳುವಾಗ ಇದ್ದಕ್ಕಿದ್ದಕ್ಕೆ ತುಟಿ ಮುಚ್ಚಿಕೊಳ್ಳುತ್ತೆ ಆದರೆ ನಾವು ಸುಲಭದಲ್ಲಿ ಕಚಟ ತಪ ಎಷ್ಟು ಸುಲಭವಾಗಿ ಹೇಳಿದ್ವಿ ಆ ಕಚಟ ತಪ ಅಂತ ಹೇಳುವುದರ ಪದಗಳು ಇನ್ನೂ ಅದರಲ್ಲಿ ಉಕಾರ ಆಕಾರ ರಕಾರ ಬೇರೆ ಬೇರೆ ಅಕ್ಷರಗಳೆಲ್ಲ ಜೋಡಿಸಿಕೊಂಡು ಆ ಶಬ್ದಗಳು ಹೊರಕ್ಕೆ ಬರುವಷ್ಟರಲ್ಲಿ ಒಳಗಿನಿಂದ ನಾವು ಮಾಡುವುದು ಅಂತ ಅನ್ನೋದನ್ನು ಯೋಚನೆ ಮಾಡಿದರೆ ಎಲ್ಲಿದೆ ನಾವು ಮಾಡುವುದು ಆ ನಾವು ಮಾಡುವುದು ಹೇಳಿದರೆ ತಪ್ಪಲ್ಲ ಯಾಕೆಂದರೆ ನಮ್ಮೊಳಗೆ ತುಂಬ ಇಂದ್ರಿಯಾಭಿಮಾನಿ ದೇವತೆಗಳ ಜೊತೆಗೆ ಪ್ರಾಣದೇವ ಕೂತು ಭಗವಂತ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷ ಯ ತುಭ್ಯಂ ಅಂತ ಹೇಳುವ ಧ್ರುವನ ಮಾತು ಅದು ನಮ್ಮ ಮಾತಾಗುವ ಸಾಧ್ಯತೆ ಇರುತ್ತೆ ನಾವು ಅನ್ನುವ ಶಬ್ದ ಪ್ರಯೋಗವಿದೆ ನಾನು ಅಂತ ಹೇಳಿದರೆ ಏನಿದೆ ಇದ್ದಕ್ಕಿದ್ದಾಗೆ ಮಾತು ನಿಂತು ಹೋದ ಎಷ್ಟೋ ಪ್ರಸಂಗಗಳಿವೆ ಸ್ಟೇಜ್ನಲ್ಲಿ ಮಾತೇ ಬರಲಿಲ್ಲ ಮುಂದೆ ಹೊರಡಲೇ ಇಲ್ಲ ಅವ್ರದ್ದೇ ಕೈ ಅವ್ರದ್ದೇ ಬುದ್ಧಿ ಅವ್ರದ್ದೇ ಯೋಚನೆ ಅವ್ರದೇ ಪದಗಳು ಅವರೇ ಸಬ್ಜೆಕ್ಟು ಚೂಸ್ ಮಾಡಿದ್ದು ಅವರೇ ಅನ್ಕೊಂಡು ಅದನ್ನು ಮಾತಾಡಬೇಕು ಅಂತ ಸಿದ್ಧತೆ ಒಂದು ತಿಂಗಳು ನಡೆಸಿದ್ದು ವೇದಿಕೆ ಮೇಲೆ ಮಾತು ಬರಲಿಲ್ಲ ಅವನು ಸ್ವಿಚ್ ಆನ್ ಮಾಡಿದರೆ ಮಾತು ಹೊರಗೆ ಬರುತ್ತೆ ಅದು ನೆನಪಿದ್ರೆ ಕರ್ಮ ಅವನು ಮಾಡಿಸ್ತಾ ಇದೆ ಯಾಕೆಂದ್ರೆ ಅವನಿಗೇ ಹೆಸರು ಏಷ ಪಂಥಾ ಏತತ್ ಕರ್ಮ ಐತರೇದ ಮೊದಲ ಮಾತು ದೇವರ ಹೆಸರು ಕರ್ಮ ಅದು ಅವನ್ ಕರ್ಮ ಅಂದರೆ ಅವನೇ ಈ ಕರ್ಮದ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ಇದೆ ರೀ ಅದರಲ್ಲಿ ನೋಡಿ ನಿಮಿತ್ತ ಇದು ಸಂ ನೈಮಿತ್ತಿಕ ಕಾಮ್ಯ ಅಂತ ಒಂದು ಮೂರು ಥರದ ಕರ್ಮ ಇದೆ ಈಗ ಪ್ರಾರಬ್ಧ ಸಂಚಿತ ಆಗಾಮಿ ಅಂತ ನಾವು ಮಾತಾಡಿದ್ವಿ ಮತ್ತು ಅದರಲ್ಲಿ ಭೂತ ಭವಿಷ್ಯ ವರ್ತಮಾನ ಅಂತ ಅನ್ನುವ ಕರ್ಮದ ವ್ಯವಸ್ಥೆಯನ್ನು ಇಟ್ಕೊಳ್ಳು ವಾಚಿಕ ಮಾನಸಿಕ ದೈಹಿಕ ಅಂತ ಕರ್ಮ ಆಗುತ್ತೆ ಮತ್ತೆ ನೋಡಿದರೆ ಸಾತ್ವಿಕ ಕರ್ಮ ರಾಜಸ ಕರ್ಮ ತಾಮಸ ಕರ್ಮ ಅಂತ ಮತ್ತೆ ಮೂರು ರೀತಿಯಾದ ಕರ್ಮಗಳ ವ್ಯವಸ್ಥೆ ಇದೆ ಅದರಲ್ಲೂ ಧರ್ಮ ಅನ್ನೋದನ್ನು ಕರ್ಮ ಅನ್ನುವ ಅರ್ಥದಲ್ಲಿ ಸ್ವಧರ್ಮ ಪಿಚಾವೇಕ್ಷೆ ನವಿಕಂಪಿತು ಅರ್ಹಸಿ ಅನ್ನುವ ಮಾತು ಹೇಳುವಾಗ ಆ ಕರ್ಮ ಅನ್ನೋದು ಧರ್ಮ ಅನ್ನುವ ಅರ್ಥದಲ್ಲಿ ಮತ್ತೆ ಬರುತ್ತೆ ಅದನ್ನಾಗಿ ಧರ್ಮ ಅನ್ನುವ ಶಬ್ದವನ್ನು ಎಲ್ಲೂ ಕೂಡ ನಾವು ರಿಲಿಜನ್ ಅನ್ನುವ ಅರ್ಥದಲ್ಲಿ ಇಟ್ಕೊಂಡ್ರೆ ನಮ್ಮ ಇಡೀ ಬದುಕೇ ದುರ್ವ್ಯವಸ್ಥೆಯಲ್ಲಿ ತುಂಬ್ಕೊಂಬಿಡುತ್ತೆ ಅದರಿಂದಾಗಿ ಇಲ್ಲಿ ಧರ್ಮ ಅನ್ನುವ ಶಬ್ದ ಕರ್ಮ ಅನ್ನುವ ಅರ್ಥದಲ್ಲಿದೆ ಕ್ರಿಯೆ ಕರ್ತವ್ಯ ಅನ್ನುವ ಅರ್ಥದಲ್ಲಿದೆ ಹಾಗಾಗಿ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಂಗ ಅಸ್ತು ಅಕರ್ಮಣಿ ಏನೂ ಕೆಲಸ ಮಾಡದೆ ನಾನು ತಪ್ಪಿಸಿಕೊಳ್ತೇನೆ ಅಂತ ಹೋಗಬೇಡ ನಿನಗೆ ಸಂಬಂಧಪಟ್ಟ ಕರ್ಮವನ್ನು ಮಾಡು ಇದನ್ನು ನಾನು ಇಷ್ಟು ಹೇಳಿದ್ದನ್ನು ಆಚಾರ್ಯರು ಒಂದೇ ಸಾಲ್ನಲ್ಲಿ ಮುಗಿಸಿಬಿಟ್ರು ಕುರು ಭುಂಕ್ಷ್ವ ಅದಕ್ಕೊಂಚೂರು ಸೇರಿಸಿದ್ರು ಕುರು ಚ ಕರ್ಮ ನಿಜಂ ನಿಯತಂ ಆದರೆ ಅದಕ್ಕೆ ಸೇರಿಸಿದ್ರು ಹರಿ ಪಾದ ವಿನಮ್ರ ಧಿಯಾ ಸತತಂ ಫಸ್ಟ್ ಕುರು ದೆನ್ ಬುಂಕ್ಷ್ವ ನಾವು ಫಸ್ಟೇ ಹ್ಯೂಮನ್ ರೈಟ್ ಕಮಿಷನ್ ಬಗ್ಗೆ ಮಾತಾಡ್ತೇವೆ ಇಲ್ಲಿ ತನಕ ಹ್ಯೂಮನ್ ಡ್ಯೂಟಿ ಕಮಿಷನ್ ಎಲ್ಲಾದರೂ ಕೇಳಿದ್ದೀರಾ ಕೃಷ್ಣ ಹೇಳ್ತಾನೆ ಫಸ್ಟ್ ಹ್ಯೂಮನ್ ಡ್ಯೂಟಿ ಕಮಿಷನ್ ಬೇಕು ನಿಮ್ಮ ನಿಮ್ಮ ಕರ್ತವ್ಯ ಮಾಡಿದಿರಾ ರೈಟ್ ಕಮಿಷನ್ ಬಗ್ಗೆ ನೀವು ಕೇಳಬೇಡಿ ತಾನಾಗಿ ಸಿ ಎ ಬಂದುಬಿಡುತ್ತೆ ಒಂದಲ್ಲ ಒಂದು ಕಾಲಕ್ಕೆ ನೀವೇನು ಯೋಚನೆ ಮಾಡಬೇಡಿ ನಮ್ಮ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಬೇಕಷ್ಟೇ ಅದು ಆದರೆ ಬೇಕಾದ ವ್ಯವಸ್ಥೆ ತಾನಾಗಿ ಆಗುತ್ತೆ ನಾವೇನು ಅಂದರೆ ನಮ್ಮ ಕೆಲಸ ನಾವು ಮಾಡಲಿಕ್ಕೆ ತಯಾರೇ ಇಲ್ಲ ಕೂಡಲೇ ಸರ್ಕಾರದಿಂದ ಅದು ಬರಬೇಕು ಇದು ಬರಬೇಕು ಅಂತ ನಾವು ಆಕ್ಷೇಪ ಮಾಡಿ ಲೆಟರ್ ಕಳಿಸೋದ್ರಲ್ಲೇ ಆಗೋಗುತ್ತೆ ನಾವು ಯಾಕ್ರಿ ಕೇಳಬೇಕು ಲೆಟರ್ ಮಹಾ ಸರ್ಕಾರ ಅಲ್ಲಿದೆ ಅವನು ಕೊಡಬೇಕಾದದ್ದದು ನಿನ್ನ ಕರ್ಮ ಕರ್ಮಣ್ಯೇವ ಅಧಿಕಾರ ನೀನು ನಿನ್ನ ಕರ್ಮ ಮಾಡು ನಿನ್ನ ಕೊಡಬೇಕೇನೋ ಯೋಗಕ್ಷೇಮಂ ವಹಾಮ್ಯಹಂ ನಾನು ನೋಡ್ಕೊಳ್ತೇನೆ ಏನು ಅದಕ್ಕೆ ಬೇಕಾದ ಒಂದು ಪ್ರೊಸೀಜರ್ ಏನಿದೆಯೋ ಅದನ್ನು ಮಾಡೋಣ ಅಂತ ಇದ್ರೆ ಮಾಡೋಣ ಅದು ತಪ್ಪಲ್ಲ ನಾನೀಗ ಮತ್ತೆ ಅದು ದೇವರು ಕೊಡ್ತಾನೆ ಅಂತ ಅದರ ಅರ್ಥ ಒಂದು ಕೆಲಸಕ್ಕೆ ಇಷ್ಟು ಸಿದ್ಧತೆ ಬೇಕು ಅಂತಿದ್ದಾಗ ಅದನ್ನು ಮಾಡಲೇಬೇಕು ಆದರೆ ಈ ಸಿದ್ಧತೆಯ ಫಲ ನಮಗೆ ಸರಿಯಾಗಿ ನಾವು ಅಂದುಕೊಂಡಂತೆ ಆಗಲಿಲ್ಲ ಅಂದ ತಕ್ಷಣ ಯಾರನ್ನೋ ದೂರುವ ದರಿದ್ರರಾಗೋದು ಬೇಡ ನಾವು ಯಾರನ್ನೋ ಕೈಬಟ್ಟು ತೋರಿಸಿದ ಅವನಿಂದಾಯಿತು ಆಯಿತು ಇವನಿಂದ ಅಂತ ಹೇಳುವ ಅಗತ್ಯ ಬೇಡ ನಮಗೆ ನಮ್ಗೆ ಏನು ಬೇಕು ಅಂದರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಸಮಾಧಾನ ಬೇಕು ಯಾಕೆಂದ್ರೆ ನಾವು ಮತ್ತೆ ಇನ್ನೂ ತುಂಬ ಇದೆ ಕೆಲಸ ಈ ಒಂದು ಕ್ರಿಯೆಯಿಂದ ನಮ್ಮ ಜೀವನ ಮುಗಿಯಲ್ಲ ಹತ್ತನೇ ಕ್ಲಾಸಲ್ಲಿ ಪರೀಕ್ಷೆಯಲ್ಲಿ ತೊಂಬತ್ತೊಂಬತ್ತು ಆವತ್ತು ಮಾತ್ರ ಸಿಹಿ ತಿಂಡಿ ಮತ್ತೆ ಯಥ ಪ್ರಕಾರ ಮುಂದಿನ ಪರೀಕ್ಷೆಗೆ ಮತ್ತೆ ಓದಲೇಬೇಕು ಮತ್ತು ಅದೇ ಒತ್ತಡ ಅಲ್ಲಿ ಮುಗೀತಾ ಮತ್ತೆ ಡಿಗ್ರಿ ಅಲ್ಲೂ ಮುಗಿಲಿಲ್ಲ ಅಲ್ಲೂ ಮುಗೀತಾ ಮತ್ತೊಂದು ಕೆಲಸ ಅಲ್ಲೂ ಮುಗೀತಾ ಅಲ್ಲೂ ಮುಗಿಲೇ ಇಲ್ಲ ತನಕ ಒತ್ತಡ ಇದ್ದಿದ್ದೆ ಹಾಗಾದರೆ ಬದುಕುದು ಯಾವಾಗ ಬರೀ ಜೀವನ ಪೂರ್ತಿ ಒತ್ತಡದಲ್ಲೇ ಆದರೆ ಕೃಷ್ಣ ಹೇಳಿದ ಒತ್ತಡ ಪಡಬೇಡ ನಾನು ನಿನಗೆ ಪಿಲ್ಸ್ ಕೊಟ್ಟಿದ್ದೇನೆ ತಗೋ ನಾನು ಕೊಟ್ಟ ಪಿಲ್ಸನ್ನು ನೀನು ತೊಗೊಂಡ್ರೆ ನಿಂಗೆ ಯಾವತ್ತೂ ಒತ್ತಡ ಇಲ್ಲ ನೀನು ಯಾವ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ ವಿದೇಶದಲ್ಲಿ ಪ್ರತಿ ಒಂದು ಸೆಕ್ಟರ್ನಲ್ಲೂ ಅವರು ಸರ್ಟಿಫಿಕೇಟ್ ತೋರಿಸ್ಬೇಕು ನಾನು ಹೆಲ್ದಿಯಾಗಿದ್ದೇನೆ ಮಾನಸಿಕವಾಗಿ ನಾನು ಆರೋಗ್ಯಪೂರ್ಣನಾಗಿದ್ದೇನೆ ಅಂತ ಹೇಳ್ಕೊಳ್ಬೇಕು ವಿದೇಶದಲ್ಲಿ ವಸ್ತುತಃ ನಮಗೆ ಈ ದಾರಿ ದಾರಿದ್ರ್ಯ ಇರಲಿಲ್ಲ ಆದರೆ ಈಗ ನಿಧಾನಕ್ಕೆ ಶುರುವಾಗ್ತಾ ಇದೆ ಯಾಕೆಂದರೆ ನಾವು ಗೀತೆ ಮರೆತಿದ್ದೇವೆ ಗೀತೆ ಮರೆತು ಹೋದಷ್ಟು ನಾವು ಮತ್ತೆ ಮತ್ತೆ ಇನ್ನೊಬ್ಬರ ಕೈಗಳಿಗೆ ನಮ್ಮನ್ನು ನಾವು ತಿದ್ದಿಕೊಳ್ಬೇಕಾದಂತಹ ವ್ಯವಸ್ಥೆ ಬರುತ್ತೆ ನಮ್ಮನ್ನು ತಿದ್ದ್ಕೊಳ್ಳಿಕ್ಕೆ ನಮ್ಮ ಹತ್ರನೇ ಮ್ಯಾನ್ವಲ್ ಕೊಟ್ಟಿದ್ದಾನೆ ನಮ್ಮಲ್ಲಿ ಈಗ ಒಂದು ವಸ್ತುವನ್ನು ತಗೊಂಡ್ರೆ ಅದನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದಕ್ಕೆ ಒಂದು ಚೀಟಿ ಇರುತ್ತೆ ಇದನ್ನು ನೀವು ನಾವೇನೋ ಎಡವಟ್ಟು ಮಾಡಿ ಅದು ಒಂದು ಅದು ಇನ್ನೊಂದು ಕಡೆ ಸಿಕ್ಕಿಸಿದ್ರೆ ಡಮ್ ಬಂದುಬಿಡುತ್ತೆ ಯಂತ್ರ ಅದಾಗಬಾರ್ದು ಅವ್ರು ಹೇಳ್ತಾರೆ ಇದನ್ನು ಇಷ್ಟೇ ವೋಲ್ಟೇಜಲ್ಲಿ ಬಳಸಿ ಮೊದಲೊಂದು ಸತ್ತಿ ಪೂರ್ತಿ ಚಾರ್ಜ್ ಮಾಡಿ ಇದನ್ನು ನೀವು ಹಾಕ್ಕೊಂಡು ಯಾವತ್ತು ಯೂಸ್ ಮಾಡಬೇಡಿ ಅಂತ ಒಂದಿಷ್ಟು ಮ್ಯಾನ್ಯಲ್ ಕೊಟ್ಟಿರ್ತಾರೆ ಹಾಗೆ ಯೂಸ್ ಮಾಡಿದರೆ ಅದು ಬಹಳ ಕಾಲ ಬಾಳುತ್ತೆ ಹಾಗೆ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಆ ಸೃಷ್ಟಿಯ ವ್ಯವಸ್ಥೆಯೊಳಗೆ ಕರ್ಮದ ವ್ಯವಸ್ಥೆಯೊಳಗೆ ಕಂಗಾಲಾದಾಗ ಏನು ಮಾಡುವುದು ಅಂತ ಕೇಳಿದರೆ ಕೃಷ್ಣ ಮ್ಯಾನ್ವಲ್ ಕೊಟ್ಟ ತಗೋಪ್ಪ ಗೀತೆ ಒಂದು ಮ್ಯಾನ್ವಲ್ ಅದನ್ನು ಸರಿಯಾಗಿ ಓದಿದರೆ ನಿನ್ನ ಜೀವನದಲ್ಲಿ ಎಂಥ ಕಷ್ಟ ಬಂದಾಗ ಹೇಗೆ ಅದನ್ನು ಎದುರಿಸಬೇಕು ಒತ್ತಡವನ್ನು ಕಳ್ಕೊಳ್ಬೇಕಾ ಪ್ರಾಮಾಣಿಕವಾದ ಸ್ವಕರ್ಮವನ್ನು ಮಾಡು ಮತ್ತೆ ಇದರ ಮೇಲೆ ತುಂಬ ವಿವರಣೆಗಳು ಹೋಗಬೇಕಾಗುತ್ತೆ ಕರ್ಮ ಅಂದರೆ ಅದು ಮೊದಲ ಕರ್ಮ ಎಲ್ಲಿಂದ ಬಂತು ನಮ್ಮ ಕೊನೆಯ ಕರ್ಮಕ್ಕೆ ಬಂದಿದ್ದೀವಿ ನಾವು ಆದ್ರಿಂದಾಗಿ ಮೊದಲ ಕರ್ಮ ಎಲ್ಲಿಂದ ಬಂತು ಅಂದರೆ ಅದು ಜೀವದಲ್ಲೇ ಇದೆ ಇಷ್ಟು ತಿಳ್ಕೊಳ್ಳಿ ಜೀವದಲ್ಲೇ ಕರ್ಮ ಅನ್ನೋದು ಸಹಜವಾಗಿದೆ ಅದು ಎಲ್ಲಿಂದಲೂ ಬರುವುದಲ್ಲ ಜೀವ ಸೃಷ್ಟಿಯಾಗುವುದಲ್ಲ ಸೃಷ್ಟಿಯಾಗುವುದು ಅಂತ ಕಲ್ಪನೆ ಏನು ಅಂದರೆ ನಮ್ಮ ತಲೆಯಲ್ಲಿ ಇಲ್ಲದೆ ಇರುವುದು ಬಂತು ಅಂತ ಇರುವುದು ವ್ಯಕ್ತವಾಯಿತು ಹೇಗೆ ಮಣ್ಣು ಮಡಕೆಯಾಯಿತೋ ಹಾಗೆ ಇರುವ ಜೀವ ಶರೀರ ಸಿಕ್ಕು ಹೊರಕ್ಕೆ ಬಂತು ಹಾಗಾದರೆ ಕರ್ಮ ಮೊದಲನೇ ಸರ್ತಿ ತಪ್ಪು ಮಾಡಿಸಿ ತಪ್ಪೇ ದಾರಿಯಲ್ಲಿ ಯಾಕೆ ಅಂತ ಬಹಳ ಜನರ ಪ್ರಶ್ನೆ ಆಯ್ತು ಆಯ್ತು ತಪ್ಪೇ ಯಾಕೆ ಮಾಡಿಸುವುದು ಅಂತ ಮೊದಲ ಪ್ರಶ್ನೆ ತಪ್ಪು ಮಾಡಿಸುವುದು ಮತ್ತೆ ತಪ್ಪಿಗೆ ಅನರಕ ನರಕ ನರಕ ಅಂತ ಒದ್ದಾಡಿಸುವುದು ಯಾಕೆ ಅಂತ ಒಳ್ಳೆಯ ಕರ್ಮವಾಗಲಿ ಕೆಟ್ಟ ಕರ್ಮವಾಗಲಿ ಭಗವಂತ ಮಾಡಿಸುವುದು ಅಂತಲ್ಲ ಅವನ ಒಳಗೆ ಇರುತ್ತಲ್ಲ ಅದನ್ನು ವ್ಯಕ್ತಪಡಿಸ್ತಾನೆ ಬೀಜದಲ್ಲಿ ಕಹಿಬೇವಿನ ಬೀಜ ನೆಟ್ಟರೆ ಕಹಿಬೇವಿನ ಮರ ಬೆಳೆಯುತ್ತೆ ಆದರೆ ಎಲೆನೇ ಕಹಿ ಇರುತ್ತೆ ನೀವು ಬೆಲ್ಲದ ಪಾಕ ಹಾಕಿ ಬೆಳೆಸಿ ಅಥವಾ ಆ ಮಾವಿನ ಹಣ್ಣನ್ನು ಬೆಳೆಸುವಾಗ ನೀವು ಕಹಿಬೇವಿನ ಹಿಂಡಿಯೇ ಹಾಕಿ ಅದು ಕೊಡೋದು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದು ಒಳ್ಳೆಯದನ್ನೇ ಕೊಡುತ್ತೆ ಎಷ್ಟು ಸಜ್ಜನರು ಅವರಿಗೆ ಎಷ್ಟೆಷ್ಟೋ ಜನ ಎಷ್ಟೆಷ್ಟು ಅನ್ಯಾಯ ಮಾಡ್ತಾರೆ ಆದರೂ ಅವರು ಸಮಾಜಕ್ಕೆ ಮತ್ತೆ ಒಳ್ಳೆಯದೇ ಮಾಡ್ತಿರ್ತಾರೆ ಇದು ಕಹಿಬೇವಿನ ಹಿಂಡಿ ಹಾಕಿ ಬೆಳೆಸಿದರೂ ಸಿಹಿ ಕೊಡುವ ಮಾವಿನ ಮರ ನನಗೆ ಕರ್ಮ ಅನ್ನೋದು ಜೀವದಲ್ಲಿದೆ ಆ ಜೀವದಲ್ಲಿರುವ ಕರ್ಮಕ್ಕೆ ಮತ್ತೆ ಮತ್ತೆ ಭಗವಂತ ಬೇರೆ ಬೇರೆ ಅವನಿಗೆ ಸಿಗಬೇಕಾದ ವಾತಾವರಣವನ್ನು ಕಲ್ಪಿಸಿ ಅಲ್ಲಿಂದ ಕರ್ಮಗಳನ್ನು ಮುಗಿಸ್ತಾ ಮುಗಿಸ್ತಾ ಕಷ್ಟ ಬಂದರೆ ಜೀವನದಲ್ಲಿ ವ್ಯಥೆ ಬಂದರೆ ಅನರ್ಥಗಳು ಅಂತ ನಮಗೆ ಜೀವನದಲ್ಲಿ ಬಂದರೆ ನಾವು ಯೋಚನೆ ಮಾಡಬೇಕಾದ್ದೇನು ಅಂದರೆ ಯಾವುದೋ ಒಂದು ಅನರ್ಥ ಅನುಭವಿಸಿ ಮುಗಿಸಿ ಆಯಿತು ಮುಗಿದೋಯ್ತು ಒಳ್ಳೇದಾಯ್ತು ಅದು ಇಲ್ಲಾಂದರೆ ನಾನು ನಾವೇನು ಮಾಡ್ತೇವೆ ಅದು ತಪ್ಪಿಸ್ಲಿಕ್ಕೆ ಏನೋ ಒಂದು ಹೊಸ ಒಬ್ಬ ಜ್ಯೋತಿಷಿಗಳನ್ನು ಇನ್ಯಾರನ್ನು ಹಿಡಿತೇವೆ ಯಾರೋ ವ್ಯವಸ್ಥಾಪಕ ಅದನ್ನು ಪರಿಹಾರ ಮಾಡ್ತೇವೆ ಅಂತ ಹೇಳುವರೆ ಬೆನ್ನು ಬೀಳ್ತೇವೆ ಏನಾಗುತ್ತೆ ಗೊತ್ತಾ ಪೋಸ್ಟ್ಪೋನ್ ಆಗುತ್ತಷ್ಟೇ ನಮ್ದೂಂತಿದ್ದು ಯಾವತ್ತೂ ಅನುಭವಿಸದೆ ಹೋಗೋದಿಲ್ಲ ಇದು ನಿಶ್ಚಯ ನಾವು ಪಡಿಬೇಕು ಅಂತ ಇದ್ದದ್ದನ್ನು ಬೇರೆಯವ್ರು ಪಡ್ಕೊಳ್ಳಿಕ್ಕಾಗಲ್ಲ ನಾವು ಸುಲಭದಲ್ಲಿ ಇನ್ಯಾರಿಗೂ ದಾಟಿಸ್ಲಿಕ್ಕೂ ಆಗಲ್ಲ ಹೇಗೆ ಹಸಿವಾಗುತ್ತೆ ಅಂತಂದಾಗ ಇನ್ನೊಬ್ರಿಗೂ ಊಟ ಮಾಡ್ಲಿಕ್ಕೆ ಹೇಳಿಕ್ಕಾಗತ್ತಾ ನಾವೇ ಊಟ ಮಾಡಬೇಕು ಹಾಗಾದರೆ ಮಾಡಿದ್ದುಣ್ಣು ಮಹರೇ ಅದನ್ನು ಎಲ್ಲಿಂದ ಊಟ ಮಾಡ್ಬೇಕು ನಾವು ಮಾಡಿದ್ದನ್ನೇ ಊಟ ಮಾಡಬೇಕು ಇನ್ನೊಬ್ರು ಮಾಡಿದ್ದನ್ನು ಊಟ ಮಾಡುವುದು ಅಂತ ಇದೆ ಕೆಲವೊಮ್ಮೆ ಅದು ಅಜ್ಜಿ ಪುಣ್ಯ ಅಜ್ಜ ಪುಣ್ಯ ಅಂತ ಕೆಲವೊಮ್ಮೆ ಹೇಳುವುದಿದೆ ಆದರೂ ಅದು ನಮ್ಮ ಯಾವುದೋ ಒಂದು ಪುಣ್ಯದಿಂದ ಅವ್ರು ನಮಗೋಸ್ಕರ ಒಂದು ಪುಣ್ಯ ಅಷ್ಟೇ ಅದರಿಂದ ಈ ಕರ್ಮದ ವ್ಯವಸ್ಥೆಯನ್ನು ಕವಯೋಪ್ಯತ್ರ ಮೋಹಿತ ಜ್ಞಾನಿಗಳಾದವರು ಕೂಡ ಈ ವಿಷಯದಲ್ಲಿ ಕರ್ಮ ಯಾವುದು ಸತ್ ಸತ್ಯ ಸತ್ವ ನಿಹಿ ಗುಹಾಯ ಸತ್ಯ ಅಂದರೆ ಏನು ಧರ್ಮಸ ವಚನ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ ಸತ್ಯ ವಚನ ಶ್ರೇಯ ಸತ್ಯ ದುಷ್ಕರಂ ಸತ್ಯಂ ತತ್ಪೂರ್ವಿಕಾ ಕೃತಿ ಅಂತ ಪರಮಾತ್ಮನ ಪರವಾದ ಯೋಚನೆಯ ಕ್ರಿಯೆ ಅದು ಸದ್ಯಕ್ಕೆ ಸತ್ಕರ್ಮ ಅಂತ ಇಟ್ಟುಕೊಂಡು ಆ ಮೂಲಕ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಒಂದು ಇದರ ಸಾರವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಏನು ಅಂದರೆ ನಾನು ಹಾಗೆ ಹೇಳಿದೆ ಎಲ್ಲ ಕ್ರಿಯೆಯೂ ಕ್ರಿಯೆ ಹಾಗಾಗಿ ಲೌಕಿಕ ಮತ್ತು ವೈದಿಕ ಅಂತ ಎರಡು ಬೇರೆ ಇಲ್ಲ ಆಧ್ಯಾತ್ಮಿಕ ಅಂದರೆ ನಮ್ಮಲ್ಲಿ ಸ್ಪಿರಿಚುವಲ್ ಮತ್ತು ನಾರ್ಮಲ್ ಅಂತ ಎರಡು ವಿಧಾನ ಇಲ್ಲ ಎಲ್ಲವೂ ಸ್ಪಿರಿಚುವಲ್ಲೇ ಯ ಎಲ್ಲ ಕೆಲಸಗಳಿಗೆ ಎಲ್ಲಿ ದೇವರು ಅಂಟಿಕೊಳ್ತಾನೆ ಎಲ್ಲವೂ ಸ್ಪಿರಿಚುವಲ್ ಆಗುತ್ತೆ ದೇವರ ಕೆಲಸದಲ್ಲೂ ಕೂಡ ದೇವರು ಮರೆತು ಹೋದರೆ ಅದು ಲೋಕಲ್ ಆಗುತ್ತೆ ನಾವು ಲೋಕಲ್ ಆಗಬಾರ್ದು ಲೋಕಾತೀತನಲ್ಲಿ ಸೇರಿಕೊಳ್ಬೇಕು ಹಾಗೆ ಸೇರಿಕೊಳ್ಬೇಕು ಅಂತಂದರೆ ನಾವು ಬೆಳಗಿನಿಂದ ಎದ್ದು ರಾತ್ರಿಯ ತನಕ ಮಾಡುವ ಪ್ರತಿಯೊಂದು ಕೆಲಸವೂ ಭಗವಂತನ ಪೂಜೆ ಉಳಿದದ್ದು ಎಚ್ಚರದಲ್ಲಿ ಇಲ್ಲ ಅದನ್ನು ಬೆಳಿಗ್ಗೆ ಎದ್ದು ಇಷ್ಟು ಹೊತ್ತು ಬೆಳಿಗ್ಗೆ ಎಜ್ಜಿ ಎಬ್ಬಿಸಿದ್ಯಲ್ಲಪ್ಪ ಅಂತ ಅಷ್ಟು ಹೊತ್ತಿನ ಎಲ್ಲ ಕೆಲಸ ನಿನಗೆ ಅಂತೂ ಒಂದು ಅರ್ಪಿಸುದು ಪ್ರಾತ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಶ್ರೀಕೃಷ್ಣಾರ್ಪಣಮಸ್ತು ಕರ್ಮಣ್ಯಾದ ರಸ್ತೆ ಎಷ್ಟು ವಿಷದವಾಗಿ ಸರಳವಾಗಿ ಆಲೋಚನೆ ಮಾಡಿದರೆ ಅವ್ರು ಹೇಳಿದ್ರು ವಿಶ್ವಾಸೋ ಫಲದಾಯಕ ಅಂಥೇಳಿ ಆ ವಿಶ್ವಾಸದಿಂದ ಭಗವಂತ ನಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾನೆ ಅಂತ ಅಂದ್ಕೊಂಡು ನಾವು ಹೆಜ್ಜೆ ಇಟ್ಟಿದ್ದೇ ಆದರೆ ತಪ್ಪದೆ ಗುರುರಾಜರು ಆ ಮಾರ್ಗವನ್ನು ತೋರಿಸ್ತಕ್ಕಂಥವರಾಗಿ ಕೃಷ್ಣವಾಣಿಯನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಳತಕ್ಕಂಥ ಯೋಗ್ಯತೆ ನಮ್ಮದಾಗುತ್ತೆ ಅಂತ ಹೇಳ್ತಾ ಇನ್ ಇಂಥ ಉಪನ್ಯಾಸ ನೀಡಿರ್ತಕ್ಕಂಥ ವಿದ್ವಾನ್ ಕೃಷ್ಣರಾಜ್ ಕುತ್ಪಾಡಿ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ನಮನಗಳೊಂದಿಗೆ ಅನಂತ ಅನಂತ ಧನ್ಯವಾದಗಳು ಶ್ರೀಗಳವರಿಂದ ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ ಆಮೇಲೆ ಈ ಸಂಜೆ ಉಪನ್ಯಾಸ ಮಾಡಿರ್ತಕ್ಕಂಥ ಗೋಪಾಲಾಚಾರ್ ಮಣೂರ್ ಬರೀ ಕಡು ಕಡೂರು ಪ್ರಾಣೇಶಾಚಾರ್ ಬೆಳಗ್ಗೆ ಉಪನ್ಯಾಸ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಅಖಿಲೇಶ್ ಸುಧನ್ವ ಉತ್ತಿನೂರ್ ಸುಧನ್ವ ಮಂತ್ರಾಲಯದ ಹುಡುಗ ಇನ್ನು ಮುಂದಿನ ಕಾರ್ಯಕ್ರಮ ಗುರುರಾಜರ ಸರ್ವಾಭಯಪ್ರದ ಪ್ರಾರ್ಥನಾ ಕಾರ್ಯಕ್ರಮ ಅದರ ಒಂದು ಪೂರ್ವಭಾವ ವ್ಯವಸ್ಥೆಗಾಗಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು ಕುರ್ಜಿಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಮ್ಮ ಕುರ್ಜಿಯನ್ನು ಬಿಟ್ಟುಕೊಡ್ಬೇಕು ಎಲ್ಲರೂ ಕೆಳಗಡೆ ಕೂತ್ಕೋಬೇಕಾಗುತ್ತೆ ಕೆಳಗಡೆ ಕೂತ್ಕೊಂಡ್ರೆ ಮುಂದೆ ಗುರುರಾಜರ ವಿಗ್ರಹ ದೀಪ ಇದೆಲ್ಲ ಇಟ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಕೆಳಗಡೆ ಕೂಡಲಿಕ್ಕೆ ಆಗೋದೇ ಇಲ್ಲ ಅಂದವರಿಗೆ ಗೋಡೆ ಸರಿಸಿ ಕುರ್ಜಿ ಹಾಕ್ತಾರೆ ಅಲ್ಲಿ ಕೂತ್ಕೊಳ್ರಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಇದು ಗುರುರಾಜರ ಸೇವೆಯಲ್ಲಿ ಎಲ್ಲರೂ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಎಷ್ಟು ಬೇಗ ನೀವು ಸಹಕಾರ ಮಾಡಿದರೆ ಅಷ್ಟು ಬೇಗ